तस्मै प्राणिनये नमः। नत्वा सरस्वती देवीं शुद्धाङ्गुल्यां करोम्यहं पाणिनीयप्रबोधाय लघुसिद्धान्तकौमुदी। सो नौ ಮಹೇಶ್ವರ ಸೂತ್ರಣೆ ಆಯಿತು, ಅದಾದ ನಂತರ ಪ್ರತ್ಯಾಹಾರಗಳನ್ನು ಹೇಗೆ ಮಾಡುವುದು ಅದು ಆಯಿತು. ಇದಾದ ನಂತರ ನಾವು ಸವರ್ಣ ಅಂದರೆ ಏನು, ಏಕೆಂದರೆ ಮುಖ್ಯವಾಗಿ ಈ ಸವರ್ಣತ ಸ್ವರಗಳಲ್ಲೇ ಇರುತ್ತದೆ, ಅಚ್ಚುಗಳಲ್ಲೇ, ಹಲ್ಲುಗಳಲ್ಲಿ ಎಲ್ಲೋ ಕೆಲವಿನಲ್ಲಿ ಇರುತ್ತದೆ, ಸ್ವರಗಳಲ್ಲೇ ಈ ಮುಖ್ಯವಾಗಿ. ಆದ್ದರಿಂದ ಯಾವ ವರ್ಣ ಯಾವುದಕ್ಕೆ ಸವರ್ಣ ಎಂದು ಇಟ್ಕೊಳ್ಳಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಮೊದಲು ಸ್ವರಗಳು ಎಷ್ಟು ಬಗೆ ಇರುತ್ತವೆ, 18 ಬಗೆ, ಅವುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. 5ನೇ ಸೂತ್ರ ನಾವು ಓದಿದ್ದೇವೆ. ಏ, ಹಿಂದಿನ ಸೂತ್ರಗಳು ಸ್ವಲ್ಪ ಅಭ್ಯಾಸಕ್ಕೋಸ್ಕರ, ಯಾಕಂದರೆ ಕಂಠಸ್ಥ ಮಾಡಲಿಲ್ಲವಲ್ಲ, ಸ್ವಲ್ಪ ಈ ಸೂತ್ರಗಳನ್ನು ಹೇಳಿ. ಮಹೇಶ್ವರ ಸೂತ್ರ ಇಬ್ಬರಿಗೆ ಬರ್ತದೆ, ಹೇಳಿಬಿಡೋಣ ಒಂದು ಸಲ ಏನಿದೆ. ಓಂ ಹೈ ಓಂ ಲುಕ್ ಏ ಓಂ ಐ ಔಚ್ ಹಯ ವರಟ್ ಲಣ್ ಯಮಗಣನ ಜಭೈ ಘಡಧಶ್ ಜಭಗಡಧಶ್ ಖವ ಚಟತೌ ಕಪೈ ಶಶಸರ್ ಹಲ್. ನೆಕ್ಸ್ಟ್ ನಾನು ಹೇಳ್ತೀನಿ, ಯು ಕ್ಯಾನ್ ಸೇ ದಟ್. ಹಲಂತ್ಯಂ ಹಲಂತ್ಯಂ ಉಪದೇಶಯಂತ್ಯಂ. ಐ ಥಿಂಕ್ ವೃತ್ತಿ ಬೇಕಾ, ವೃತ್ತಿ ಬೇಡ ಅನಿಸುತ್ತೆ, ಸೂತ್ರ ಮಾತ್ರ ಸಾಕು. ಅದರ್ಶನಂ ಲೋಪಃ ಅದರ್ಶನಂ ಲೋಪಃ ನೋ, ಐ ಥಿಂಕ್ ವೃತ್ತಿ ಜಸ್ಟ್ ಸೂತ್ರಾರ್ಥ ಮಾತ್ರ ಬೇಕು, ಮಿಕ್ಕ ಡೀಟೇಲ್ಸ್ ಬಿಟ್ಟರು ಅದು ಹೇಳೋಣ. ಉಪದೇಶಯಂತ್ಯಂ ಉಪದೇಶಯಂತ್ಯಂ ಹಲಿತ್ ಸ್ಯಾತ್ ಹಲಿತ್ ಸ್ಯಾತ್ ಅದರ್ಶನಂ ಲೋಪಃ ಅದರ್ಶನಂ ಲೋಪಃ ಅದು ಸ್ಟ್ರೇಟ್ ಆಗಿದೆ. ತಸ್ಯ ಲೋಪಃ ತಸ್ಯ ಲೋಪಃ ಅದು ಕ್ಲಿಯರ್ ಆಗಿದೆ. ಆದಿರಂತ್ಯೇನ ಸಹೇತ ಆದಿರಂತ್ಯೇನ ಸಹೇತ ಅಂತ್ಯೇನ ಇತಾ ಸಹಿತ ಆದಿ ಅಂತ್ಯೇನ ಇತಾ ಸಹಿತ ಆದಿ ಮಧ್ಯಗಾನಾಂ ಸ್ವಸ್ಯ ಚ ಈಗ ಈ ಮುಂದಿನ ಸೂತ್ರ ಇದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಓ ಕಾಲೋ ಝ್ರಸ್ವ ದೀರ್ಘ ಪ್ಲುತ ಓ ಕಾಲೋ ಝ್ರಸ್ವ ದೀರ್ಘ ಪ್ಲುತ ಈ ಸೂತ್ರಗಳ ಪದಚ್ಛೇದದಿಂದ ಸಂಧಿ ಜ್ಞಾನ ಸಮಾಸ ಜ್ಞಾನ ಎಲ್ಲ ಆಗುತ್ತದೆ. ಓ ಕಾಲ ಅಚ್ಚದು ಅಚ್ಚು ಜ ಆಯಿತು, ನಂತರ ಹ ಇರುವುದರಿಂದ ಅಲ್ಲಿ ಮತ್ತೆ ಎರಡು ವ್ಯಂಜನ ಸಂಧಿಗಳಿವೆ, ಅಚ್ಚು ಹ್ರಸ್ವ ಅಜ್ರಸ್ವ, ಹ ಸೇರಿಕೊಂಡಾಗ ಅಜ್ರಸ್ವ, ಅದು ಮಹಾಪ್ರಾಣ ಆಗಿಬಿಡ್ತದೆ. ಅಲ್ಪಪ್ರಾಣ ಆ ಹಕಾರ ಮಹಾಪ್ರಾಣ ಆಗ್ತದೆ, ಅಜ್ರಸ್ವ ದೀರ್ಘ ಪ್ಲುತ ಎಂದು ಅಲ್ಲ ಅಜ್ರಸ್ವ ಅಜ್ ಅಹಾಜ್ಯ ಆಗಿಬಿಡ್ತದೆ, ಅಜ್ರಸ್ವ ದೀರ್ಘ ಪ್ಲುತ. ಅದರಿಂದ ಸಂಧಿಜ್ಞಾ ಅವರು ಅದೇ ಹೇಳುತ್ತಾರೆ, ಸೂತ್ರದ ಪದಚ್ಛೇದದಿಂದ ಸಂಧಿಜ್ಞಾನ ಸಮಾಸ ಜ್ಞಾನ ಎಲ್ಲ ಪದಗಳು ಸೂತ್ರದಲ್ಲಿ ಬಂದು ಬಿಡ್ತವೆ ನಿಮಗೆ ಎಂದು, ವ್ಯಾಕರಣ ಜ್ಞಾನ ಅದು ಆಯಿತು. ಸೊ ಹೂಕಾಲ ಎಂದು ನಾನು ಹೇಳಿದ್ದೀನಲ್ಲ ಅದು ಸಲ, ಈಗ ಈ ಪಾಠ ಈಗ ಇದಕ್ಕೆ ಆಗುತ್ತಿರುವುದರಿಂದ ರೆಕಾರ್ಡ್ ಒಂದು ಸಲ ಮತ್ತೊಂದು ಸಲ ಹೇಳ್ತೀನಿ. ಈ ಹ್ರಸ್ವ ದೀರ್ಘ ಪ್ಲುತ ಸ್ವರಗಳಿಗೆ ಇರುತ್ತದೆ, ಇದುಗಳನ್ನು ಹೇಗೆ ಸೂಚಿಸಬೇಕು ಎಂದು ಯೋಚನೆ ಮಾಡಿದಾಗ ಪಾಣಿನಿ ಒಂದು ಸಲ ಯೋಚನೆ ಮಾಡುತ್ತಿದ್ದ, ಏನೋ ಒಂದು ಕೋಡಿ ಕೂಗುವುದವರಿಗೆ ಕೇಳಿಸಿದಂತೆ ಉ ಊ ಎಂದು ಕೇಳಿಸ್ ಅದು ಹೇಳಿಬಿಟ್ಟರೆ ಎಲ್ಲರೂ ಕೋಳಿ ಕೇಳಿದವರೇ ಇರುತ್ತಾರೆ, ಕೇಳದೇ ಇರುವವರು ಯಾರೂ ಇಲ್ಲ. ಈ ಕಾಲದವರು ಸಿಟಿ ಜನರಿಗೆ ಗೊತ್ತಿಲ್ಲ, ಅವರೇನದು ಪೌಲ್ಟ್ರಿ ಫಾರ್ಮ್ಗೆ ಹೋಗಬೇಕು, ಇಲ್ಲದಿದ್ದರೆ ಹಳ್ಳಿಯಲ್ಲಿ ಎಲ್ಲ ಕಡೆ ಕೇಳಿಸ್ತದೆ ಅಲ್ಲ, ಅದು ಕಾಮನ್ ಓ ಎಂದು. ಅದು ನೋಡಿದರೆ ಹ್ರಸ್ವ ದೀರ್ಘ ಪ್ಲುತ ಅಂದರೆ ಏನು ಎನ್ನುವುದು ಗೊತ್ತಾಗ್ತದೆ ಎಂದು ಅದನ್ನೇ ಸೂತ್ರದಲ್ಲಿ ಸೇರಿಸಿದ್ದಾರೆ. ಊ ಕಾಲಹ ಊ ಕಾಲಹ ಅಂದರೆ ಕುಕ್ಕುಟರವ ಕಾಲಹ, ಕುಕ್ಕುಟರವಸ್ಯ ಯೋ ಕಾಲಹ, ಅದೇ ಉಶ್ಚ ಉಶ್ಚ ಊಶ್ಚವಹ ಎಂದು ಮೂರು ಹೇಳಿದ್ದಾರೆ ವೃತ್ತಿಯಲ್ಲಿ. ವಾಮ್ ಕಾಲ ಇವ ಕಾಲ ಅಂದರೆ ಮೂರು ಬುಕಾಲಗಳ ಉಚ್ಚಾರಣ ಸಮಕಾಲವು ಯಾವ ಅಚ್ಚುಗಳಿಗೆ ಇರುತ್ತದೋ, ಯಸ್ಯ ಸೋ ಅಚ್ಚು, ಆ ಅಚ್ಚು ಯಾವುದೇ ಆಗಲಿ, ಅಕಾರ ಇಕಾರ ಉಕಾರ ಅದೆಲ್ಲವೂ ಯಾವ ಆಗಲಿ, ಕ್ರಮಾತ್ ಹ್ರಸ್ವ ದೀರ್ಘ ಪ್ಲುತ ಸಂಜ್ಞಂ ಸ್ಯಾತ್, ಅಕಾರವು ಅ ಇ ಹೀಗೆ ಎಲ್ಲ ಅಚ್ಚುಗಳಿಗೆ ಹೀಗೆ ಮೂರು ಮೂರು ಇರುತ್ತವೆ. ಆ ಮೊದಲನೆಯದೇನು ಹ್ರಸ್ವ, ಎರಡನೆಯದು ದೀರ್ಘ, ಮೂರನೆಯದು ಪ್ಲುತ ಎಂದು ಹೇಳಿದರು. ಈಗ ಹೇಳಿ ಈ ಮುಂದಿನಂದು ನಾವು ಹೇಳಬೇಕು. ಸ ಪ್ರತ್ಯೇಕಂ ಉದಾತ್ತಾದಿಭೇದೇನ ತ್ರಿಧಾ ಉದಾತ್ತಾದಿಭೇದೇನ ತ್ರಿಧಾ. ಈಗ ಸ್ವರಗಳ
ಏನದು ಹ್ರಸ್ವದೀರ್ಘ ಪ್ಲುತ ಎಂಬುದು ಉಚ್ಚಾರಣ ಕಾಲಕ್ಕೆ ಅನುಗುಣವಾಗಿ ಅಕ್ಷರಗಳ ವಿಭಜನೆ ನೋಡಿದ್ದೀವಿ, ಸ್ವರಗಳ ವಿಭಜನೆ ಕಾಲಕ್ಕೆ ಅನುಗುಣವಾಗಿ ಹ್ರಸ್ವದೀರ್ಘ ಪ್ಲುತ. ಈಗ ಉದಾತ್ತ ಅನುದಾತ್ತ ಸ್ವರಿತ ಎಂದು ಸ್ವರಭೇದ ಇದೆ. ಹ್ರಸ್ವದೀರ್ಘ ಭೇದ ಕಾಲಭೇದ ಒಂದು, ಸ್ವರಭೇದ ಒಂದು. ನೋಡಿ, ಕಾಲಭೇದ ಅಂದರೆ ಲೆಂತ್ ಆಫ್ ಟೈಮ್. ಈಗ ಸ್ವರಭೇದದಿಂದ ಸ್ವರಗಳೇ ಅಂದರೆ ಐ ಮೀನ್ ವವಲ್ ಅಚ್ಚುಗಳೇ ಮೂರು ಬಗೆ ಇರುತ್ತವೆ. ಉದಾತ್ತ ಅನುದಾತ್ತ ಸ್ವರತ ಸ್ವರಿತ ಪ್ರತಿ ಅಚ್ಚುಕೆ ಇರುತ್ತದೆ. ಇನ್ಫ್ಯಾಕ್ಟ್ ಈ ಸ್ವರಗಳು ಅಚ್ಚುಕೆ ಹಲ್ಲುಕಿಲ್ಲ, ಗಮನಿಸಬಹುದಲ್ಲ. ವೇದದಲ್ಲಿಯೂ ಸ್ವರಗಳಿಗೆ ಇರುತ್ತೆ, ಓನ್ಲಿ ವವಲ್ಸ್ಗೆ. ಅಚ್ಚುಗಳಿಗೆ ಉದಾತ್ತ ಅನುದಾತ್ತ ಸ್ವರಿತವೇ ಹೊರತು ವ್ಯಂಜನಕ್ಕಿಲ್ಲ, ಯಾಕಂದರೆ ಸ್ವರವೇ ಉಚ್ಚಾರಣ. ಅದಕ್ಕೆ ನಮ್ಮ ಜನರು ಪ್ರತಿ ಪದಕ್ಕೆ ನಿರುಕ್ತಿ ಹೇಳುವುದು ಅಭ್ಯಾಸ. ಸ್ವರಕ್ಕೇನು ಹೇಳ್ತಾರೆ ಗೊತ್ತಾ? ಸ್ವಯಂ ರಾಜತೆ ಇತಿ ಸ್ವರಹ. ಹೇಳಿದ್ದೀನ ನಾನು? ಹೇಳಲಿಲ್ಲವ. ಯಾಕಂದರೆ ಅಚ್ಚನ್ನು ಸ್ವತಂತ್ರವಾಗಿ ಉಚ್ಚರಿಸಬಹುದು, ಆ ಇ ಕಾ ಉಚ್ಚರಿಸೋಕ್ಕಾಗಲ್ಲ, ಸ್ವರ ಸೇರಿಸೇ ಉಚ್ಚರಿಸಬೇಕು. ಅದಕ್ಕೆ ಸ್ವಯಂ ಉಚ್ಚಾರಣ ಸಾಮರ್ಥ್ಯವಿಲ್ಲ, ಅದರಿಂದ ಸ್ವಯಂ ರಾಜತ ಇಲ್ಲ. ಇದಕ್ಕೆ ಸ್ವಯಂ ರಾಜತ್ವಂ, ಸ್ವಯಂ ರಾಜತೆ ಇತಿ ಸ್ವರಹ. ಹಾಗೆ ವ್ಯಂಜನಂ ಅಂದರೆ ಏನು ಹೇಳಿದರು? ಪ್ರಕಟಂ, ಪ್ರಕಟಿತಂ ಅಂದರೆ ಏನು? ಸ್ವರ ಯೋಜನೆಯೇನೈವ ಪ್ರಕಟಿತಂ ಭವತಿ, ಸ್ವಯಂ ಪ್ರಕಟಂ ನ ಭವತಿ ಅತ ಇವ ವ್ಯಂಜನಂ. ಹೀಗೆ ಏನೇನು ನಮ್ಮ ಜನರು ಪ್ರತಿಯೊಂದಕ್ಕೂ ಅರ್ಥ. ಅದೇ ಪರಪರ್ಕೇನೈವ ವ್ಯಂಜಿತೋ ಭವತಿ, ವ್ಯನಕ್ತಿ ಅಂಜಯತಿ ಇಲ್ಲ, ವ್ಯನಕ್ತಿ ಅನಕ್ತಿ ಅಂತಹ ಅಂಜಂತಿ. ಓ, ಇದಕ್ಕೆ ಸೇರಿಸಲೇ ಇಲ್ಲ, ಸಾರಿ. ಅದು ಹೇಗೆ ಕ್ಯಾಚ್ ಮಾಡ್ತದೆ? ಕ್ಯಾಚ್ ಮಾಡಲ್ವಲ್ಲ, ಸ್ವಲ್ಪ ಇರಬಹುದಾ? ಇದು ಯೂಟ್ಯೂಬ್ದು. ಈಗ ಈಗ ಅವರು ಚೆನ್ನಾಗಿ ಕೇಳ್ತಾರೆ. ದಿಸ್ ಕಾರ್ಡ್ಗೆ ಏನು ಹೇಳ್ತಾರೆ? ಮೈಕ್ ನಾನು ಸರ್ ಇಟ್ಟಿಲ್ಲ ಅರ್ಲಿಯರ್, ಈಗ ಇಟ್ಟಿದ್ದೀನಿ. ಸೊ ಇದು ನಾವು ಈಗ ಸ್ವರಭೇದಗಳು ಹೇಳೋಣ. ಸ್ವರಕ್ಕೆ ಮೂರು ಸ್ವರಗಳು, ಉದಾತ್ತ ಅನುದಾತ್ತ ಸ್ವರಿತ. ಅಂದರೆ ಏನದು? ಅಂದರೆ ಏನಂದರೆ ಸ್ವರವನ್ನು ತೋರಿಸೋಕ್ಕಾಗಲ್ಲ. ಹ್ರಸ್ವದೀರ್ಘ ಪ್ಲುತಕ್ಕೆ ಒಂದು ಕೋಳಿ ಸಿಕ್ಕಿತು. ಈ ಸ್ವರಕ್ಕೆ ಇಂಥದ್ದು ಏನು ಸಿಗಬಹುದಿತ್ತು? ಯಾರಾದರೂ ಹಾಡುವುದು ಮಾತಾಡುವುದಿದ್ದರೆ, ಅದನ್ನು ಲೋಕದಲ್ಲಿ ಪ್ರಸಿದ್ಧವಾಗಿರುವ ಮಾತಿದ್ದರೆ ಆ ಮಾತುಗಳ ಮೂಲಕ ಹೇಳಬಹುದಿತ್ತು. ಏನೂ ಅದು ಪಾಣಿನಿಗೆ ಸಿಗಲಿಲ್ಲ. ಅದರಿಂದ ಅದಕ್ಕೆ ನಾವು ಮಾತಾಡುವ ಬಗೆಯನ್ನಿಟ್ಟುಕೊಂಡು ಹೇಳಿಬಿಟ್ಟರು. ನೋಡಿ ಸೂತ್ರ ನೋಡು ಮುಂದೆ. ಉಚ್ಚೈರುದಾತ್ತಃ ಉಚ್ಚೈರುದಾತ್ತಃ ನೀಚೈರನುದಾತ್ತಃ ನೀಚೈರನುದಾತ್ತಃ ಸಮಾಹಾರಸ್ವರಿತಃ ಸಮಾಹಾರಸ್ವರಿತಃ. ಈಗ ಮೂರು ಸೂತ್ರಗಳು ಪಾಣಿನಿ ಹೇಗೆ ಹಾಕಿದ? ಇದಕ್ಕೆ ನಮ್ಮ ವ್ಯಾಖ್ಯಾತರು ಏನು ಹೇಳ್ತಾರಂದರೆ, ಅಂದರೆ ಈ ಅಕ್ಷರಗಳು ಸ್ವರಗಳು ತಾಲು ಮುಂತಾದ ಸ್ಥಾನಗಳಿಂದ ಉಚ್ಚರಿಸಲ್ಪಡುತ್ತವೆ. ಆ ಸ್ಥಾನಗಳೇನು ಮುಂದಿನ ಸೂತ್ರದಲ್ಲಿ ಬರುತ್ತದೆ, ಮುಂದೆ ಬರುವ ಸೂತ್ರಗಳಲ್ಲಿ. ತಾಲ್ವಾದಿ ಸಭಾಗಸ್ಯ ನೋ ಸಭಾಗಸ್ಯನೇಶು ಊರ್ಧ್ವಭಾಗೆ ಸ್ಥಾನೇಶು, ತಾಲುವಾದಿ ಸ್ಥಾನಗಳಲ್ಲಿ ಊರ್ಧ್ವಭಾಗದಿಂದ ಉಚ್ಚಾರಣ ಮಾಡಿದ್ದರೆ ಅದಕ್ಕೆ ಉದಾತ್ತ ಹೇಳಿದ್ದಾರೆ. ನಾವು ವೇದದಲ್ಲಿ ಉದಾತ್ತಕ್ಕೆ ಏನು ಚಿಹ್ನ ಇಲ್ಲ ಎನಿಸುತ್ತದೆ ಅಲ್ಲವೇ? ಅನುದಾತ್ತಕ್ಕೆ ಕೆಳಗೆ ಇರುತ್ತದೆ, ಸ್ವರಕ್ಕೆ ಮೇಲೆ ಇರುತ್ತದೆ, ಉದಾತ್ತಕ್ಕೆ ಏನೂ ಚಿಹ್ನ ಇಲ್ಲ ಅನಿಸುತ್ತದೆ ಹಾಗೆ ಅಲ್ಲವೇ? ಸ್ವರಕ್ಕೆ ಮೇಲೆ ಚಿಹ್ನ, ಅನುದಾತ್ತಕ್ಕೆ ಕೆಳಗೆ, ಉದಾತ್ತಕ್ಕೆ ಏನೂ ಚಿಹ್ನ ಇಲ್ಲ. ನಾರ್ಮಲ್ ಅಕ್ಷರಕ್ಕೂ ಉದಾತ್ತ ಹೇಳ್ತಾರೆ. ಅದರಿಂದ ನಾರ್ಮಲ್ ಅಕ್ಷರವನ್ನು ಉದಾತ್ತ ಅಂದರೆ ಜೋರಾಗಿ ಹೇಳುವುದಲ್ಲ, ಉಚ್ಚೈರಿ ಉಚ್ಚಾರಣಮಲ್ಲ, ಅಂದರೆ ಆ ಅಂದರೆ ಅಷ್ಟಲ್ಲ. ಆ ಅಂದರೆ ಅದು ತಾಲು ಆದ ಸ್ಥಾನಗಳಲ್ಲಿ ಅದು ಅದು ಏನೋ ಅದು ನಮಗೂ ಅರ್ಥವಾಗಲ್ಲ. ಅದು ನಮಗೆ ಗುರುಗಳು ಹೇಳಿದರೆ ಕೇಳಲಿಲ್ಲ, ಅದು ನಿಮ್ಗೆ ಅರ್ಥವಾಗಲ್ಲ ಅಂತ ಹೇಳಿಬಿಟ್ರೆ ಅಷ್ಟೇ. ಅದು ಶಿಕ್ಷಾಶಾಸ್ತ್ರದಲ್ಲಿ ಬಿಡಿಯಾಗಿ ಕೇಳಬೇಕು, ಶಿಕ್ಷಾಶಾಸ್ತ್ರ ಹೇಳುವಾಗ ಅವ್ರು ಹೇಳಬೇಕು. ಶಿಕ್ಷಾಶಾಸ್ತ್ರದಲ್ಲಿ ಶ್ಲೋಕ ಶ್ಲೋಕಕ್ಕೆ ಶಬ್ದಾರ್ಥ ಇಷ್ಟೇ ಹೇಳ್ತಾರೆ ಹೊರತು ಇದು ಹೇಳಬೇಕಂದ್ರೆ ಮತ್ತೆ ಪರ್ಸನಲ್ಲಿ ಬರಬೇಕು. ಅದರಿಂದ ಉದಾತ್ತ ನೀಚತ್ವ ಬಂದಾಗ ಸ್ವಲ್ಪ ಮಂದ್ರತ್ವ ಬರುತ್ತೆ ಹಾಗೆ, ಅದಕ್ಕಿಂತ ಅದೇ ಆ ಆ ಸೇರಿದ ನೋಡು ನಾರ್ಮಲ್ ಇದು ಆ ಆ ಹಾಗೆ ಆ ಅದು ಹೇಳ್ತಾರೆ ಸಮತ್ವ. ಅದು ಅಂದರೆ ಅದು 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 ತಾರ ಅಲ್ಲ, ತಾರ ಅಂದರೆ ಅದು ಲೌಡ್ನೆಸ್ ಆಗುತ್ತದೆ, ಅದಲ್ಲ. ಪಿಚ್ ಎಂದು ಹೇಳ್ತಾರೆ ನೋಡಿ, ಪಿಚ್ ಎಂದರೆ ಹೆಂಗಸರ ಕಂಠ ಹೈ ಪಿಚ್ ಹೇಳುತ್ತಾರೆ, ಗಂಡಸರ ಕಂಠ ಲೋ ಪಿಚ್ ಹೇಳ್ತಾರೆ. ಅದು ಇಪ್ಪಿಸ್ ಈಗ ಇದು ದಿಸ್ ಟೈಪ್ ಆಫ್ ದಿಸ್ ಥಿಂಗ್, ಅದು ಅದು ಪಿಚ್ಚು ಬೇರೆ. ಇದು ಮರು ಪಿಚ್ಚೇನಾ ಗೊತ್ತಿಲ್ಲ. ಈ ಉದಾತ್ತ ಅನುದಾತ್ತಸಿ ರಾ ಮಾ, ಕೆಳಗೆ ಇದ್ದರೆ ಮಾ ಹೇಳ್ತೀವಿ, ಮೇಲೆ ಇದ್ದರೆ ಮಾ
ಹೇಳ್ತೀವಲ್ಲ ಸೌಂಡ್ ಅಲ್ಲ ಆ ಉಚ್ಚಾರಣ ಒಳಗೆ ಸ್ಥಾನದ ಆಗ್ತಾ ಇದೆ ಏನೀಗ ಗೊತ್ತಿದೆ ಅಲ್ಲವೇ ಸೊ ಉಚ್ಚೈರುದಾತ್ತ ನೆಕ್ಸ್ಟ್ ನೀಚೈರ್ ಅನುದಾತ್ತ ಅಂದರೆ ಅವಿಭಾಗೆ ಅಧೋಭಾಗೆ ನಿಷ್ಪನ್ನೋ ಅಚ್ಚ ಅನುದಾತ್ತ ನೀಚೈಹಿ ಅಂದರೆ ಇಲ್ಲಿ ಸೂತ್ರಕ್ಕೆ ಸೂತ್ರಕ್ಕೆ ವೃತ್ತಿಯಲ್ಲಿ ಹೇಳಲಿಲ್ಲ ಸೂತ್ರನೇ ಹಾಕಿದ್ದಾರೆ ಕೆಲವರು ವೃತ್ತಿ ತಗೊಂಡರು ಕಾಶಿಕದಲ್ಲಿ ಮಿಕ್ಕ ಜನರಿಂದ ವೃತ್ತಿ ತಗೊಂಡರು ಅಂದರೆ ಈ ತಾಲ್ವಾದಿ ಸ್ಥಾನಗಳಲ್ಲಿ ಕೆಳಗಿನ ಇದರಿಂದ ಉಚ್ಚಾರಣೆ ಮಾಡಿದ್ದರೆ ಸ್ಥಾನದಿಂದ ಅದು ನೀಚ ಇರೋದ್ರಿಂದ ಸಮಾಹಾರ ಅಂದರೆ ಏನು ಉದಾತ್ತ ಅನುದಾತ್ವ ಎರಡಕ್ಕೆ ಸಮಾಹಾರ ಅಂದರೆ ಎರಡೇನು ಉದಾತ್ತತ್ವ ಅನುದಾತ್ತತ್ವೇ ವರ್ಣಧರ್ಮವು ಸಮಾಹ್ರಿಯತೆ ಅಂದರೆ ಎರಡನ್ನು ಸೇರಿಸಿರುವ ಜಾಯಿಂಟ್ ಆಗಿ ಅದು ಹೆಚ್ಚಲ್ಲ ಇದು ಹೆಚ್ಚಲ್ಲ ಆ ಸೈಡ್ ಹೆಚ್ಚು ಹೋಗಲ್ಲ ಈ ಸೈಡ್ ಹೆಚ್ಚು ಹೋಗಲ್ಲ ಇಬ್ಬರಿಗೆ ಸಮತ್ವ ಇರುತ್ತದೆ ಎಂದು ಅವರು ಹೇಳ್ತಾರೆ ಇದು ಸೊ ಇದು ಸಮಾಹಾರ ಸೊ ಇದು ಏನಿದು ಈ ಶಿಕ್ಷಾಶಾಸ್ತ್ರ ಅವ್ರಿಗೆ ಗೊತ್ತಿರುವರನ್ನು ಕೇಳು ನಾನು ಮಾತ್ರ ವ್ಯಾಕರಣಕ್ಕೆ ಇಷ್ಟೇ ಹೇಳಿಬಿಡ್ತೀನಿ ಓಕೆ ಈಗ ಮುಂದಿನದು ನೋಡೋಣ ಅಂದರೆ ಪ್ರತಿಯೊಂದು ಸ್ವರ ಮೂರು ಬಗೆ ಉದಾಹರಣೆಗೆ ಅಕಾರ ತಗೊಳ್ಳೋಣ ಅಕಾರದಲ್ಲಿ ಹ್ರಸ್ವ ದೀರ್ಘ ಪ್ಲುತ ಎನ್ನುವುದು ಅ ಆ ಆ ಆಯಿತು ಮೂರಾಯಿತು ಆ ಪ್ರತಿಯೊಂದು ಹ್ರಸ್ವ ಮೂರು ಬಗೆ ಉದಾತ್ತ ಅನುದಾತ್ತ ಸ್ವರಿತ ದೀರ್ಘ ಮೂರು ಬಗೆ ಪ್ಲುತ ಮೂರು ಬಗೆ ಅಲ್ಲವೇ ಒಂದೊಂದು ಏಕೈಕಂ ತ್ರಿವಿಧಂ ಪುನಃ ಆದವು ಹ್ರಸ್ವ ದೀರ್ಘ ಪ್ಲುತ ಎಂದು ಮೂರರಲ್ಲಿ ಏಕೈಕಮಪಿ ತ್ರಿವಿಧಂ ಉದಾತ್ತಾದಿ ತ್ರಿವಿಧಂ ಅಂದರೆ ಒಂದು ಮೂರು ಪ್ಲಸ್ ಇಂಟು ಮೂರು ಅಂದರೆ ಎಷ್ಟಾಗ್ತದೆ ಹಾಂ ನೈನ್ ಆಗುತ್ತವೆ ಅದೇ ಹೇಳ್ತಾನೆ ನೋಡಿ ಮುಂದೆ ಸ ನವವಿಧೋಪಿ ಅಲ್ಲಿ ವೃತ್ತಿ ನೋಡು ಸಹ ಸಹ ಅಂದರೆ ಅಚ್ಚು ನವವಿಧೋಪಿ ಹೀಗೆ ಮೂರು ಮೂರು ವಿಧ ಆಗಿದ್ದರೂ ಮತ್ತೆ ಇದನ್ನು ಈ ನೈನ್ ಆಲ್ಸೋ ಈ ಒಂಬತ್ತು ಆಲ್ಸೋ ಮತ್ತೆ ಎರಡು ಬಗೆ ಅಂದರೆ ಏನು ಪ್ರತ್ಯೇಕಂ ಅನುನಾಸಿಕ ಅನನುನಾಸಿಕತ್ವಾಭ್ಯಾಮ್ ದ್ವಿಧ ಈ ಸ್ವರಕ್ಕೆ ಅನುನಾಸಿಕತ್ವಂ ಅನನುನಾಸಿಕತ್ವಂ ಎಂದಿದೆ ಆಕಿ ಆ ಹೇಳ್ತಾರೆ ನೋಡಿ ಈಕಿ ಈ ಇಮ್ಮೆಂದು ಬೇರೆ ಅಕಾರ ನಂತರ ಅನುಸ್ವಾರ ಬೇರೆ ಅನುನಾಸಿಕತೆ ಬೇರೆ ಅನುಸ್ವಾರ ಅಂದರೆ ಅಮ್ ಎಂದು ಹೇಳ್ತೀವಿ ಅಮ್ ಬೇರೆ ಆ ಎನ್ನುವುದು ಇದು ನಮಗೆ ಕನ್ನಡ ತೆಲುಗಿನಲ್ಲಿ ಕಂಡು ಬರ್ತದೆ ಹಿಂದಿಯಲ್ಲಿ ಬಳಸ್ತಾರೆ ಕೆಲವೊಮ್ಮೆ ಆಂಚಲ್ ಉತ್ತರ ಆಂಚಲ್ ಹೇಳ್ತಾರೆ ಆಂಚಲ್ ಹೇಳ್ತಾರೆ ಇನ್ನೊಂದು ಕುಮಾರ ಹೇಳ್ತಾರೆ ಕುಮಾರ ಹೇಳ್ತಾರೆ ಹಿಂದಿಯವ್ರಿಗೂ ಆ ಇಟ್ಕೊಂಡರು ಅಕಾರಕ್ಕೆ ಆ ಇಟ್ಕೊಂಡರು ಹಾಗೆ ವಾಕಿ ಇಟ್ಕೊಂಡರು ಕುಮಾರ ಆ ವಾಕಿ ಕುಮಾರ ಆ ಸ್ವಲ್ಪ ಮಾಡಿಬಿಡ್ತಾರೆ ವಾಕಿ ಇಟ್ಕೊಂಡರು ವಾಕಿ ಅನುನಾಸಿಕತ್ವ ಇದೆ ಸೊ ಅದರಿಂದ ಈ ಸ್ವರಗಳಿಗೆ ಅನುನಾಸಿಕತ್ವ ಇದೆ ಆ ಈ ಊ ಹೀಗೆ ಅದರಿಂದ ಈ ಸ್ವರಗಳು ಒಂಬತ್ತು ಮತ್ತೆ ಎರಡು ಬಗೆ ನೋಡಿದ್ದರೆ ಅನುನಾಸಿಕ ಅನನುನಾಸಿಕ 18 ಆಗುತ್ತವೆ ಅಂದರೆ ಈಚ ಸ್ವರ ಆಲ್ಮೋಸ್ಟ್ 18 ಬಗೆ ಸ್ವರಗಳಿರುತ್ತವೆ ಅದಕ್ಕೆ ಈಗ ನಾವು ಪ್ರತ್ಯೇಕಂ ಅನುನಾಸಿಕಾತ್ವಾಭ್ಯಾಂ ದ್ವಿಧ ಎಂದು ವೃತ್ತಿ ಆಯಿತು ಅದು ವೃತ್ತಿ ಈಗ ನಂತರ ಇನ್ನೊಂದು ಸೂತ್ರ ಹೇಳ್ತೀನಿ ನಾನು ಹೇಳಿ ಮುಖನಾಸಿಕ ವಚನೋ ಅನುನಾಸಿಕ ಅಂದರೆ ಏನು ಇವೆಲ್ಲ ಸಂಜ್ಞಾಸೂತ್ರಗಳು ಉದಾತ್ತ ಅಂದರೆ ಏನು ಹ್ರಸ್ವ ದೀರ್ಘ ಪ್ಲುತ ಮೂರು ಸಂಜ್ಞೆಗಳಿಗೆ ಒಂದೇ ಸೂತ್ರದಲ್ಲಿ ಹೇಳಿಬಿಟ್ಟ ಉದಾತ್ತ ಅಂದರೆ ಏನು ಹೇಳಿದ ಇದು ಸಂಜ್ಞಾ ಅನುದಾತ್ತ ಅಂದರೆ ಏನು ಸ್ವರಿತ ಅಂದರೆ ಏನು ಹೇಳಿದ ಈಗ ಇದು ಏನಂದರೆ ಅನುನಾಸಿಕ ಅಂದರೆ ಏನು ಅದು ಹೇಳ್ತಾ ಇದ್ದಾನೆ ಉದಾತ್ತ ಅನುದಾತ್ತ ಸ್ವರಿತ ಎಂದು ಸೊ ಆಯ್ತು ಇದು ಅನುನಾಸಿಕ ಅಂದರೆ ಮುಖನಾಸಿಕ ವಚನೋ ಅನುನಾಸಿಕ ಇದು ಸೂತ್ರ ಅದಕ್ಕೆ ವೃತ್ತಿ ನೋಡು ಮುಖಸಹಿತ ನಾಸಿಕಯ ಉಚ್ಚಾರ್ಯಮಾಣ ವರ್ಣ ಅನುನಾಸಿಕ ಸಂಜ್ಞಸ್ಯಾತ್ ಅಲ್ಲಿ ನೋಡಿ ಮುಖನಾಸಿಕ ವಚನ ಅಂದರೆ ಒಂದು ಉಚ್ಚರಿಸಲ್ಪಡುವ ಮಾತು ಅಕ್ಷರ ಅದು ಮುಖಸಹಿತ ನಾಸಿಕಯ ಕೇವಲ ಮುಖ ಅಲ್ಲ ಕೇವಲ ನಾಸಿಕ ಅಲ್ಲ ಮುಖಸಹಿತ ನಾಸಿಕಯ ಉಚ್ಚಾರಣ ಮಾಡಿದ್ದರೆ ಅದು ಅನುನಾಸಿಕ ಎನ್ನಲ್ಪಡುತ್ತದೆ ಅದು ನೋಡಿ ಪ್ರತಿ ಅಕ್ಷರವನ್ನು ಹೌದೇ ಡಿಫೈನ್ ಸಣ್ಣ ಸೂತ್ರದಲ್ಲಿ ಹೇಳಬೇಕು ಮತ್ತು ಅದನ್ನು ಲಕ್ಷಣ ಮಾಡಬೇಕು ಅದು ಪೂರ್ವಕಾಲದ ಅಂದರೆ ಇದರಿಂದ ಜ್ಞಾನದ ಅಕ್ಯುರಸಿ ಕಂಡು ಬರುತ್ತದೆ ಪ್ರತಿಯೊಂದು ವೆರಿ ಕ್ಲಿಯರ್ ಆಗಿರಬೇಕು ಅದರಿಂದ ಮುಖಸಹಿತ ನಾಸಿಕಯ ಅದಕ್ಕೋಸ್ಕರ ಈಗಲೂ ಆ ಹೇಳ್ತೀವಿ ನೋಡಿ ಆ ಈ ಊ ಎಂದು ಹೇಳಬೇಕು ಆ ಈ ಊ ಅದು ಬೇರೆ ಮತ್ತೆ ಹಾಂ ಅದು ಉಚ್ಚಾರಣ ಅದರಿಂದ ಈಗಲೂ ಈ ನ್ಯಾಮಗಾಣನ ಇದೆ ನೋಡಿ ಅದು ಅನುನಾಸಿಕ ಅಕ್ಷರಗಳೇ ಅವುಗಳನ್ನು ಸಾಂಪ್ರದಾಯಿಕರು ಅಂದರೆ ಕೆಲವರನ್ನು ನೋಡಿದ್ದೀನಿ ಒಬ್ಬ ಪಂಡಿತರಿದ್ದರು ಅವರು ಅನಿಸಿ ರಾಮಮ್ ಅಂದರೆ ನಾವು ರಾಮಮ್ಮ ಹೇಳ್ತೀವಿ ಅವರು ಆಗ ಹೇಳ ರಾಮಮ್ಮ ರಾಮ ಅಂತ ಹೇಳ್ತಾರೆ ರಾಮಃ
ಹೀಗೆ ಯಾಕೆ ಅದು ಅನುನಾಸಿಕ ಹೇಳಿದ್ದೀವಲ್ಲ ಅದಕ್ಕೆ ಸ್ಥಾನ ಹೇಳಿತು ಪಾಣಿನಿಗೆ ಅನುಗುಣವಾಗಿ ಶಿಕ್ಷಾಶಾಸ್ತ್ರ ಸ್ಥಾನ ಹೇಳಿತು ಅದು ಅನುನಾಸಿಕ ಅಂದರೆ ನಾಸಿಕಯ ಉಚ್ಚಾರ್ಯತೆ ಅದರಿಂದ ರಾಮ ಅವ್ರು ಹೇಳ್ತಾರೆ ಇದೇನಪ್ಪ ನಾಸಿಕದಿಂದ ಹೇಳ್ತಾನೆ ಅಂದ್ಕೊಂಡೆ ಅವ್ರ ನಂತರ ನೋಡಿದ್ದಾಗ ಶಾಸ್ತ್ರೋಕ್ತವಾಗಿ ಉಚ್ಚಾರಣೆ ಮಾಡಬೇಕು ಅನ್ಸೋರು ತಪ್ಪಿರಬಾರದು ಆ ದೊಡ್ಡ ಸಂಸ್ಕೃತ ಪಂಡಿತರು ಅದರಿಂದ ರಾಮ ಹೇಳ್ತಾರೆ ರಾಮ ಹೇಳಲ್ಲ ಮಾ ಅಂದರೆ ಅದು ಮೇಲೆ ಮೇಲೆ ಆಗ್ತಾಯಿದೆ ಆ ನೆಸಲು ಬರ್ತಾ ಇಲ್ಲ ಅದರಿಂದ ರಾಮ ರಾಮಂ ಅವರು ಹಾಗೆ ಹೇಳ್ತಾರೆ ಅದು ಕೇಳಬೇಕು ಅವ್ರು ನಮ್ಮ ಪಂಡಿತರನ್ನು ಕೇಳಬೇಕು ಅದು ಅನ್ನಾಸಿಕ ಹಾಗೆ ಹೇಳಬೇಕಾ ಏನು ಅವರು ಹೇಳುತ್ತಿದ್ದರು ಏನೋ ಮತ್ತು ಗೊತ್ತಿಲ್ಲ ನನಗೆ ಹಿಂದಿನ ಅಭ್ಯಾಸದಿಂದಲೇ ಹೇಳ್ತಾ ಇದ್ದೀವಿ ನಾರ್ಮಲ್ ರಾಮ ಎಂದು ಅವರು ಹಾಗೆ ಹೇಳ್ತಾರೆ ಸೊ ಮುಖಸಹಿತ ನಾಸಿಕಯ ಉಚ್ಚಾರ್ಯಮಾಣ ವರ್ಣ ಅನುನಾಸಿಕ ಸಂಜ್ಞೆ ಸ್ಯಾತ್ ಈಗ ಇದರಿಂದ ಏನಾಯಿತು ತದಿತ್ತಂ ಈಗ ಇಷ್ಟುವರೆಗೂ ಹೇಳಿರುವ ಸೂತ್ರಗಳನ್ನೆಲ್ಲ ಒಟ್ಟರ್ಥ ಅಂದ್ರೇನು ಹ್ರಸ್ವ ದೀರ್ಘ ಪ್ಲುತ ಒಂದು ಉದಾತ್ತ ಅನುದಾತ್ತ ಸ್ವರಿತ ಎರಡನೆಯದು ಅನುನಾಸಿಕ ಅನನುನಾಸಿಕ ಈಗ ಈ ನಾಲ್ಕು ಸೂತ್ರಗಳನ್ನು ಅಂದರೆ ಒನ್ ತ್ರೀ ನೋ ನಾಲ್ಕು ಐದು ಈ ಐದು ಸೂತ್ರಗಳು ಈ ಐದು ಸೂತ್ರಗಳ ಒಟ್ಟರ್ಥವನ್ನು ತಗೊಂಡರೆ ಎಷ್ಟಾಗುತ್ತವೆ ಸ್ವರ ಅಕ್ಷರಗಳು ಎಷ್ಟಾಗುತ್ತವೆ ವೃತ್ತಿಯಲ್ಲಿ ಹೇಳ್ತಾನೆ ತದಿತ್ತಂ ಅದು ಹೀಗೆ ಆ ಇ ಊರು ಈ ನಾಲ್ಕು ಹೇಳು ಆ ಇ ಊರು ಯಶಾಂ ವರ್ಣಾನಾಂ ಪ್ರತ್ಯೇಕಂ ಅಷ್ಟಾದಶ ಭೇದಾಃ ಅಂದರೆ ಅಕಾರಕ್ಕೆ ಈ 18 ಆಗುತ್ತವೆ ಅಂದರೆ ಹಸ್ವದೀರ್ಘಪ್ಲುತ ಉದಾತ್ತ ಅನುದಾತ್ತ ಸರಿತ ಅನುನಾಸಿಕ ಅನನುನಾಸಿಕ ಸೊ ಇದು ಅಕಾರಕ್ಕೆ 18 ಆಯಿತು ಇಕಾರಕ್ಕೆ 18 ಉಕಾರ ಋಕಾರ ಈ ಮೊದಲು ನಾಲ್ಕು ಅಕ್ಷರಗಳಿಗೆ 18 ಮಿಕ್ಕ ಅಚ್ಚುಗಳಿಗೆಲ್ಲವಾ ಅಂದರೆ ಸ್ವಲ್ಪ ವ್ಯತ್ಯಾಸ ಇದೆ ಮುಂದೆ ಹೇಳ್ತಾ ಪ್ರತ್ಯೇಕಂ ಅಷ್ಟಾದಶ ಭೇದಾಃ ಈ ನಾಲ್ಕು ಅಕ್ಷರಗಳಲ್ಲಿ ಪ್ರತಿಯೊಂದಕ್ಕೆ 18 ರೂಪಗಳಿವೆ ಈಗ ಲುವರ್ಣಸ್ಯ ದ್ವಾದಶ ಲು ಇದು ನೋಡು ಲುಕ್ ಎರಡನೇ ಸೂತ್ರದಲ್ಲಿ ಋಕಾರಕ್ಕಿದೆ ಲುಕಾರಕ್ಕೆ ಮಾತ್ರ ದ್ವಾದಶ 12 ಏಕೆ ತಸ್ಯ ದೀರ್ಘಾಭಾವ ಲುಕಾರಕ್ಕೆ ದೀರ್ಘವಿಲ್ಲ ಹ್ರಸ್ವ ಇದೆ ಪ್ಲುತ ಇದೆ ಲುಕಾರಕ್ಕೆ ಹ್ರಸ್ವ ಇದೆ ಕ್ಲುಪ್ ಹೇಳ್ತೀವಿ ಕ್ಲುಪ ಕಲ್ಪತೆ ಎಲ್ಲಿ ಬರ್ತದೆ ಗೊತ್ತಾ ಸಂಸ್ಕೃತದಲ್ಲಿ ಪ್ರಯೋಗ ಕ್ಲುಪ್ ಧಾತು ಇದೆ ಕಲ್ಪತೆ ಎನ್ನುವುದು ಲಾಕಿ ಪಾವತ್ತಲ್ಲ ಲಾಕಿ ಪಾವತ್ತು ಮಾಡ್ತೀವಿ ಬಟ್ ಧಾತುವಿನಲ್ಲಿ ಕ್ಲುಪ್ ಹಾಂ ಅದರಿಂದ ಆ ಕ್ಲುಪ್ ಅಲ್ಲಿದೆ ಹಾಂ ವೇದದಲ್ಲಿ ಬರ್ತದೆ ಹೌದು ಹಾಂ ಕ್ಲುಪ್ತಿಶ್ಚ ಓ ಇದೆಯಾ ಹಾಂ ಹಾಂ ಕರೆಕ್ಟ್ ನೆನಪಿಲ್ಲ ಹಾಂ ಚಮೇದಲ್ಲಿದೆ ಹೌದು ಕ್ಲುಪ್ ಕ್ಲುಪ್ ಅಂದರೆ ಕಾಕಿ ಲೂ ಅದು ವವಲಾಗುತ್ತದೆ ಹೊರತು ಕ್ಲಾ ಹೇಳಬಾರದು ಕ್ಲ ಲೈಟ್ ಬರುತ್ತದೆ ಕ್ಲ ಅದೇ ಕ್ಲ ಕ್ಲಾ ಹೇಳಬಾರದು ಕ್ಲ ಅಕಾರ ಹೇಳಿಬಿಟ್ರೆ ಮತ್ತೆ ಅಕಾರ ಸ್ವರ ಬರುತ್ತದೆ ಹಾಗೆ ಇದೇನು ಅಫ್ಕೋರ್ಸ್ ವೇದ ನೀವಿಬ್ಬರು ಓದಿದ್ದೀರಿ ನಿಮಗೆ ಗೊತ್ತು ಬಟ್ ಲೌಕಿಕರು ಹೇಳುವಾಗ ಪ್ರಕೃತಿಗೆ ಆ ಕ್ರೋಕಿ ಪ್ರಕೃತಿ ಅಂತ ಹೇಳಿಬಿಡ್ತಾರೆ ನೋಡಿದ್ರೆ ಜನರು ಪ್ರಕೃತಿ ಎಂದಲ್ಲ ಪ್ರಕೃತಿ ಕಾಕಿ ರಾವತ್ತು ಹಾಕಿದ ಆದರೆ ಅದು ಸಂಯುಕ್ತ ಅಕ್ಷರ ಆಗುತ್ತದೆ ಅಲ್ಲವೇ ಜಾಯಿಂಟ್ ಅಕ್ಷರ ಸಂಯುಕ್ತ ಅದು ಪ್ರಕೃತಿ ಅಲ್ಲ ಪ್ರಕೃತಿ ಯಾಕಂದರೆ ಕಾಕಿ ರು ಅದು ಸ್ವರರು ಸ್ವರರು ಮಾಡುವುದರಿಂದ ಪ್ರಾಯ ಒತ್ತಿ ಹೇಳ್ಬೋದು ಯಾಕಂದರೆ ಪಾಕಿ ರಾವತ್ತಿದೆ ಕಾಕಿ ಅದು ರಾವತ್ತಲ್ಲ ಕಾ ವ್ಯಂಜನ ರು ಸ್ವರ ಅದರಿಂದ ಅದು ಪ್ರಕೃತಿ ಅಷ್ಟೇ ಹಾಂ ಕೃತಿ ಡುಕೃನ್ ಕೃ ಅಥವಾ ಡುಕೃನ್ ಆಗಬೇಕು ಡುಕೃನ್ ಕರಣೆ ಡುಕೃಂಕರಣೆ ಡುಕೃನ್ ಅಂದರೆ ಕಾಕಿ ಕಾವತ್ತಾಗ್ತದೆ ಡುಕೃಂಕರಣೆ ಹಾಗೆ ಅದು ಕೃ ಓಕೆ ಅದರಿಂದ ಇದು ದ್ವಾದಶ ಲುಕಾರಕ್ಕೆ ದ್ವಾದಶನೇ ಇವೆ ಏಕೆಂದರೆ ಅದಕ್ಕೆ ಒಂದು ದೀರ್ಘ ಇಲ್ಲ ಹ್ರಸ್ವ ಇದೆ ಪ್ಲುತ ಇದೆ ಆ ಹ್ರಸ್ವ ಪ್ಲುತ ಇದ್ದರೆ ಒಂದು ಕಡಿಮೆ ಆಗ್ತದೆ ಅದರಿಂದ 12 ಆಗುತ್ತದೆ 6 ಬಿಟ್ಟು ಹೋಗ್ತವೆ ಈಗ ಮುಂದೆ ಏಚಾಮಪಿ ದ್ವಾದಶ ತೇಷಾಂ ಹ್ರಸ್ವಾಭಾವಾತ್ ಏಚಾಮಪಿ ಏಚಾಮ್ ಅಂದರೆ ಏನು ಏಚ್ ಪ್ರತ್ಯಾಹಾರ ಏಚ್ ಪ್ರತ್ಯಾಹಾರದಲ್ಲಿ ಯಾವ್ಯಾವುದು ಬರುತ್ತದೆ ಎ ಓಂ ಐ ಔಚ್ 4 ಬರುತ್ತೆ ಎ ಓ ಐ ಔ ಈ 4 ಅಕ್ಷರಗಳು ಈ 4 ಅಕ್ಷರಗಳು ಮೊದಲೇ ದೀರ್ಘ ಅದರಿಂದ ಇವುಗಳಿಗೆ ಏಚಾಮಪಿ ತೇಷಾಂ ಹ್ರಸ್ವ ನಾಸ್ತಿ ಹ್ರಸ್ವ ಸಂಸ್ಕೃತೇ ನಾಸ್ತಿ ದಕ್ಷಿಣ ಭಾರತ ದೇಶೇಶು ಅಸ್ತಿ ಏಕಾರಕ್ಕಿದೆ ಹಿಂದಿಯಲ್ಲಿ ಕೆಲವು ಕಡೆ ಈ ಹಿಂದಿಯಲ್ಲಿಯೂ ಇನ್ನೂ ಬೇರೆ ಭಾಷೆಗಳಲ್ಲಿ ನೋಡಬೇಕು ಅವರವರದು ಗಮನಿಸಿ ನೋಡಬೇಕು ಗಮನಿಸಿ ನೋಡಿದರೆ ಅಲ್ಲಿ ಕೆಲವು ಕಡೆ ಪ್ರಯೋಗಗಳಿರುತ್ತವೆ ನೋಡಬೇಕದು ಅಷ್ಟು ಯೂನಿಫಾರ್ಮ್ ಹೇಳೋಕ್ಕಾಗಲ್ಲ ಅದು ಸಂಸ್ಕೃತದ ಅಕ್ಷರಗಳನ್ನು ಕಲಿಯುವಾಗ ಸಂಸ್ಕೃತ ಅಕ್ಷರವಿಟ್ಕೊಂಡು ಇಲ್ಲ ಇಂದಂತೆ ಇಟ್ಕೊಂಡು ಬಿಟ್ಟರು
ಬಟ್ ಸೂಕ್ಷ್ಮವಾಗಿ ನೋಡಿದರೆ ನನ್ನ ಹತ್ರ ಒಂದು ತುಳಸಿ ರಾಮಾಯಣ ಹಿಂದಿಯಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದ, ತುಳಸಿದಾಸ್ ಎಷ್ಟೋ ಕಡೆ ಏಕಾರ ಓಕಾರಗಳನ್ನು ಹ್ರಸ್ವವಾಗಿ ಬಳಸಿದ್ದಾರೆ, ಅದು ಉಚ್ಚಾರಣ ಆ ಉಚ್ಚಾರಣ ಮಾಡದಿದ್ದರೆ ಆ ಛಂದಸ್ಸು ಆ ರಾಗ ತಪ್ಪಾಗ್ತಾ ಇದೆ. ರಾಗ ಅವರು ಉತ್ತರ ಭಾರತ ಏನು ಹೇಳಿಬಿಟ್ಟರು ಲೌಕಿಕರು ಗೊತ್ತಿಲ್ಲದವರು. ಸರಿಯಾದ ರಾಗಕ್ಕೆ ಹೊಂದಬೇಕಂದರೆ ಅದು ಛಂದಸ್ಸಿದೆ ಅದು ಕೆಲವು ಕಡೆ ಹ್ರಸ್ವ ಬರಬೇಕು. ಎಲ್ಲಿ ಹ್ರಸ್ವ ಗೊತ್ತಾಗಂದರೆ ದೇ ಹ್ಯಾವ್ ಡಿಸೈನ್ಡ್ ಚಿಹ್ನ. ನೀವು ಕಂಪ್ಯೂಟರ್ನಲ್ಲಿ ನೋಡಿದ್ದೆ ಒಂದು ಸ್ಮಾ ಬೆಂಟ್ ಮಾಡಿದ್ದಾರೆ ನೋಡಿ, ಏಕಾರ ಮೇಲೆ ಇರುತ್ತದೆ ನೋಡಿ ಹೀಗೆ ದಂಡಾಕಾರ, ಅದು ಅದನ್ನು ಸ್ವಲ್ಪ ಬೆಂಡ್ ಮಾಡಿದ್ದಾರೆ. ಬೆಂಡ್ ಮಾಡಿದರೆ ಅದು ಹ್ರಸ್ವ ಎಂದು ಹೇಳಿಬಿಟ್ಟರು. ಅದು ಹ್ರಸ್ವೋಚ್ಚಾರಣ, ಅದು ಹ್ರಸ್ವೋಚ್ಚಾರಣ ಮಾಡಬೇಕು. ಅದು ಪೀಠಿಕೆಯಲ್ಲಿ ಹೇಳಿ ಪ್ರಿಂಟ್ನಲ್ಲಿ ಬಳಸಿದ್ದಾರೆ. ಅಲ್ಲಿ ಆ ಹ್ರಸ್ವವನ್ನೇ ಉಚ್ಚಾರಣೆ ಮಾಡಿದರೆ ಆ ಛಂದಸ್ಸು ಕರೆಕ್ಟ್ ಹೊಂದುತ್ತಾ ಇದೆ, ರಾಗಕ್ಕೆ ಹೊಂದುತ್ತಾ ಇಲ್ಲದಿದ್ದರೆ ಹೊಂದುತ್ತಾ ಇಲ್ಲ. ಅವರು ಅದನ್ನು ಅಭ್ಯಾಸ ವಶಾತ್ತು ಅವರು ನಾರ್ಮಲ್ ಸಾಮಾನ್ಯ ಹಿಂದಿ ಜನರು ಅಲ್ಲಿ ದೀರ್ಘ ಮಾಡಿ ಬೇರೆ ಕಡೆ ಅಕ್ಷರವನ್ನು ಏನೋ ಸೇರಿಸಿಬಿಟ್ಬಿಡ್ತಾ ಇದ್ದ. ದೊಡ್ಡಬಳ್ಳಾಪುರಕ್ಕೆ ದೊಡ್ಡಬಳ್ಳಾಪುರ ಎಂದು ಹೇಳಿಬಿಡ್ತಾರೆ ನೋಡಿ ಅವರು. ಹಾಗೂ ಅಂಥದ್ದು ಏಕೆಂದರೆ ಅದು ಸ್ವರ ಹೊಂದುತ್ತಾ ಇಲ್ಲ, ಇದು ದೀರ್ಘ ಇಟ್ಕೊಂಡ್ರೆ ಬೇರೆ ಕಡೆ ತೊಂದರೆ ಆಗ್ತಾಯಿದೆ. ಅದಕ್ಕೋಸ್ಕರ ಅವರೆಲ್ಲ ಯೋಚನೆ ಮಾಡಿ ಇದು ಹ್ರಸ್ವ ಇತ್ತು ಅದು ಪಂಡಿತರಿಗೆ ಗೊತ್ತು ಇವರಿಗೆ ಗೊತ್ತಿಲ್ಲ ಎಂದು ಹ್ರಸ್ವ ಹೇಳಬೇಕು. ಅಲ್ಲಿ ಹೇಳ್ತಾನೆ ದಕ್ಷಿಣ ಅಕ್ಷರಗಳಲ್ಲಿವೆ, ಸೊ ಹಿಂದಿ ಮೇ ಬಿ ಥಾ, ಹಿಂದಿಯಲ್ಲಿ ಇತ್ತು ಈ ಕಾಲದಲ್ಲಿ ಬಳಸ್ತಾ ಇಲ್ಲ, ಹ್ರಸ್ವ ಇತ್ತು ಅವರು ಹೇಳಿದ. ಆವಾಗ ಗೊತ್ತಾಯಿತು ಹಿಂದಿಯಲ್ಲಿಯೂ ಅವಧಿ ಹಿಂದಿಯಲ್ಲಿದೆ, ಬೇರೆ ಬೇರೆ ಅವರ ಲೋಕಲ್ ಉಪಭಾಷೆಗಳಲ್ಲಿ ಮಾಂಡಲ್ ಏನು ಹೇಳ್ತಾರೆ ಅದಕ್ಕೆ ಡೈಲೆಕ್ಟ್ಸ್, ಹಿಂದಿ ಡೈಲೆಕ್ಟ್ಸ್ಗಳಲ್ಲಿ ಬೇರೆ ಇದೆಯೇನು ಗಮನಿಸಬೇಕು. ಬೆಂಗಾಲಿಯಲ್ಲಿದೆಯಾ, ಮಹಾರಾಷ್ಟ್ರದಲ್ಲಿದೆಯಾ ನೋಡಬೇಕು, ಮರಾಠಿ ಭಾಷೆಯಲ್ಲಿ ಗುಜರಾತಿಯಲ್ಲಿದ್ದಿರಬಹುದು ನೋಡಬೇಕು. ಆಯಿತು, ಅದರಿಂದ ಏಚ್ ಕೆ ಎ ಓ ಐ ಔಂ, ಇಲ್ಲಿ ನೋಡಿ ನಾವೇಮೋ ಎ ಐ ಓ ಔ ಹೇಳ್ತೀವಿ, ಪಾಣಿನಿ ಎ ಓ ಒಂದು ಕಡೆ ಇಟ್ಟ, ಐ ಔ ಒಂದು ಕಡೆ ಇಟ್ಟ, ಏಕೆಂದರೆ ಪಾಣಿನಿ ಅಂದರೆ ಮಹೇಶ್ವರ ಸೂತ್ರಗಳಲ್ಲಿ ಅದಕ್ಕೆ ಉಚ್ಚಾರಣ ಸ್ಥಾನಗಳು ಹಾಗೆ ಹೊಂದುತ್ತವೆ, ಉಚ್ಚಾರಣ ಸ್ಥಾನಗಳು ಹಾಗೆ ಇವೆ, ಸಂಧಿ ನಿಯಮಗಳಲ್ಲಿಯೂ ಆ ಎರಡು ಒಂದು ಕಡೆ ಈ ಎರಡು ಒಂದು ಕಡೆ, ಅದಕ್ಕೋಸ್ಕರ ಹಾಗೆ ಮಾಡಿದ. ಅದರಿಂದ ಎರಡಕ್ಕೆ ದ್ವಾದಶನೇ, ಏಕೆಂದರೆ ಇವುಗಳಿಗೆ ಹ್ರಸ್ವ ಇಲ್ಲ. ಈಗ ಮುಂದೆ ಹೋಗೋಣ, ಈಗ ಮುಂದಿನ ಸೂತ್ರ ತುಲ್ಯಾಸ್. ಈಗ ನಾವು ನಮಗೆ ಸ್ವರಗಳ ಅನೇಕ 18 ರೂಪಗಳಿವೆ ಎಂದು ಗೊತ್ತಾಯಿತು. ಈಗ ಸವರ್ಣ ಅಂದರೆ ಏನು ಎಂದು ಈಗ ಹೇಳ್ತಾನೆ ನೋಡಿ. ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ, ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ. ಅಂದರೆ ತುಲ್ಯಂ ವೃತ್ತಿ ನೋಡೋಣ ಗೊತ್ತಾಗಿಬಿಡ್ತದೆ. ತಾಲ್ವಾದಿಸ್ಥಾನಂ, ತಾಲ್ವಾದಿಸ್ಥಾನಂ ಆಭ್ಯಂತರ ಪ್ರಯತ್ನಶ್ಚ, ಆಭ್ಯಂತರ ಪ್ರಯತ್ನಶ್ಚ ಇತ್ಯೇತದ್ವಯಂ, ಇತ್ಯೇತದ್ವಯಂ ಯಸ್ಯ ಯಸ್ಯ ಏನ ತುಲ್ಯಂ, ಏನ ತುಲ್ಯಂ ತತ್ ತತ್ ಮಿಥಃ ಮಿಥಃ ಸವರ್ಣಸಂಜ್ಞಂ ಸ್ಯಾತ್, ಸವರ್ಣಸಂಜ್ಞಂ ಸ್ಯಾತ್. ತಾಲ್ವಾದಿಸ್ಥಾನಂ ಅಂದರೆ ಉಚ್ಚಾರಣ ಮಾಡುವುದಕ್ಕೆ ಸ್ಥಾನ ಇರುತ್ತದೆ, ಪಂಚಸ್ಥಾನಗಳಿವೆ. ಅದು ಇವತ್ತೇ ಹೇಳ್ತಾ ಇದ್ದಾನೆ ಇದೇ ವೃತ್ತಿಯಲ್ಲಿ. ಅಂದರೆ ನಮ್ಮ ಬಾಯಿಯಲ್ಲಿ 5 ಸ್ಥಾನಗಳಿವೆ, ಈ ಸ್ಥಾನಗಳು ಪ್ರಯತ್ನಂ ಅಂದರೆ ಅದಕ್ಕೆ ಪ್ರಯತ್ನವೂ ಇರುತ್ತದೆ. ಅದು ಬಾಹ್ಯ ಪ್ರಯತ್ನ ಅಂತಃಪ್ರಯತ್ನ ಇದೆ, ಅಂತಃಪ್ರಯತ್ನ 5 ಬಗೆ, ಬಾಹ್ಯ ಪ್ರಯತ್ನ 11 ಬಗೆ. ಬಾಹ್ಯ ಪ್ರಯತ್ನ ಏಕಾದಶ ಇಲ್ಲೇ ಹೇಳ್ತಾನೆ ವೃತ್ತಿಯಲ್ಲಿ ಹೇಳ್ತಾನೆ. ಅದರಿಂದ ಅವುಗಳಲ್ಲಿ ಬಾಹ್ಯ ಪ್ರಯತ್ನ ಸವರ್ಣಕ್ಕೆ ಲೆಕ್ಕಕ್ಕಿಟ್ಕೊಳ್ಳಲ್ಲ, ಪಕ್ಕಕ್ಕಿಡ್ತಾರೆ ಅಂತಃಪ್ರಯತ್ನವೇ. ಅದರಿಂದ ತಾಲ್ವಾದಿ ಸ್ಥಾನಂ ಆಭ್ಯಂತರ ಪ್ರಯತ್ನಶ್ಚ ಈ ಎರಡು, ಏತದ್ವಯಂ ಈ ಎರಡು, ಯಸ್ಯ ಏನ ತುಲ್ಯಂ ಅಂದರೆ ಯಾವ ಅಕ್ಷರಕ್ಕೆ ಯಾವ ಅಕ್ಷರದಿಂದ ಸಮಾನವಾಗಿರುತ್ತದೋ ಅಂದರೆ ಒಂದೇ ಇರುತ್ತದೋ ತತ್, ಆ ಅಕ್ಷರವುಗಳು ತತ್ ಅಂದರೆ ಆ ಎರಡು ಮಿಥಃ, ಮಿಥಃ ಅಂದರೆ ಪರಸ್ಪರ, ಪರಸ್ಪರವು ಸವರ್ಣ ಸಂಜ್ಞಂ ಸ್ಯಾತ್, ಆ ಎರಡು ಅಕ್ಷರಗಳು ಪರಸ್ಪರವು ಸವರ್ಣಗಳಾಗುತ್ತವೆ. ಅಂದರೆ ಅಕಾರಕ್ಕೆ ಅಕಾರ, ಅಕಾರಕ್ಕಕಾರ ಹ್ರಸ್ವ ಆಗಬಹುದು, ದೀರ್ಘ ಆಗಬಹುದು, ಪ್ಲುತ ಆಗಬಹುದು. ಈಗ 18ನಲ್ಲಿ ಯಾವುದೇ ಆಗಲಿ ಆ ಎರಡಕ್ಕೆ ಸ್ಥಾನ ಒಂದೇ, ಪ್ರಯತ್ನ ಒಂದೇ, ಅದರಿಂದ ಸವರ್ಣ ಆಗುತ್ತದೆ. ದೀರ್ಘಕ್ಕೆ ದೀರ್ಘ ಆಗುತ್ತದೆ, ದೀರ್ಘಕ್ಕೆ ಉದಾತ್ತ ಆಗುತ್ತದೆ, ಅನುದಾತ್ತ ಆಗುತ್ತದೆ, ಅನುನಾಸಿಕ ಅನುನಾಸಿಕವೂ ಆಗುತ್ತದೆ, ಸವರ್ಣನೇ ಆಗುತ್ತದೆ. ಸವರ್ಣ ದೀರ್ಘ ಸಂಧಿಯಲ್ಲೇ ಅದು ಬಳಸ್ತೀವಿ. ಓಕೆ, ಇಲ್ಲೊಂದು ಸೂತ್ರದಲ್ಲಿ ನೋಡು, ತುಲ್ಯ ಹಾಸ್ಯ ಪ್ರಯತ್ನಂ, ತುಲ್ಯ ಅರ್ಥವಾಯಿತು. ಹಾಸ್ಯ ಅಂದರೆ ಏನು, ಹಾಸ್ಯಂ ಅಂದರೆ ಮುಖ. ಸಂಸ್ಕೃತದಲ್ಲಿ ಮುಖ ಶಬ್ದಕ್ಕೆ ಎರಡು ಇದೆ, ಈ ಮುಖ ಹೇಳ್ತಾರೆ, ಬಾಯಿ ಹೇಳ್ತಾರೆ. ನಾವು ಮುಖ ಬಾಯಿ ಎರಡು ಹೇಳ್ತೀವಲ್ಲ ಕನ್ನಡದಲ್ಲಿ, ಈ ಮುಖ ಹೇಳ್ತಾರೆ, ಬಾಯಿ ಹೇಳ್ತಾರೆ. ಈ ಹಾಸ್ಯ ಪದ ಮುಖ ಪದ ಎರಡಕ್ಕೆ ಬಳಸ್ತಾರೆ ಸಂಸ್ಕೃತದಲ್ಲಿ ಅಲ್ಲ. ಈ ಹಿರಿಯ ಮುಖಕ್ಕೆ ಮುಖ ಹೇಳ್ತಾರೆ, ಈ ಮಾತಾಡುವ ಮುಖಕ್ಕೆ ಮುಖನೇ ಹೇಳ್ತಾರೆ. ಅದೇ ಹಾಗೆಯೇ ಹಾಸ್ಯ, ಹಾಸ್ಯನೂ ಎರಡಕ್ಕೆ ಬಳಸ್ತಾರೆ. ಅದರಿಂದ ಹಾಸ್ಯಂ ಅಂದರೆ ಹಾಸ್ಯದಲ್ಲಿರುವ ಸ್ಥಾನ ಎಂದರ್ಥ. ಹಾಸ್ಯಂ ಅಂದರೆ ಹಾಸ್ಯೇಭವಂ ಹಾಸ್ಯಂ ಎಂದು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಅವರು ವೃತ್ತಿಕಾರರು. ಹಾಸ್ಯೇಭವಂ ಹಾಸ್ಯಂ ಅಂದರೆ ಮುಖದಲ್ಲಿರುವುದು ಏನು, ಭಾಗ, ಮುಖದ ಭಾಗ.
ಅದರಿಂದ ತುಲ್ಯಾಸ್ಯಂ ಅಂದರೆ ತುಲ್ಯ ಮುಖದ ಭಾಗ ಪ್ರಯತ್ನಂಚ ಅಂದರೆ ಮುಖದಲ್ಲಿರುವ ಹಾಸ್ಯಂ ಅಂದರೆ ಮುಖದ ಭಾಗ ಭಾಗ ಅಂದರೆ ಸ್ಥಾನ ಸ್ಥಾನ ಹೇಳ್ಕೊಂಡ್ರೆ ಬೆಟರ್ ಮುಖದ ಸ್ಥಾನ ಉಚ್ಚಾರಣ ಸ್ಥಾನ ಪ್ರಯತ್ನ ಈ ಎರಡು ತುಲ್ಯಂ ಯಾವ ಎರಡಕ್ಕಾಗ್ತದೋ ತತ್ ಸವರ್ಣಂ ಅಂತ ಹೇಳಿಬಿಟ್ಟ ಈಗ ಈಗ ಹೇಳ್ತಾನೆ ಅಲ್ಲಿ ಒಂದು ವಾರ್ತಿಕ ಹೇಳಿದ ಕಾತ್ಯಾಯನದ ವಾರ್ತಿಕ ಬ್ರ್ಯಾಕೆಟ್ನಲ್ಲಿಟ್ಟ ಯಾವಾಗ ವಾರ್ತಿ ಅದು ನೋಡು ಒಂದು ಸಲ ಓದೋಣ ಋಲುವರ್ಣಯೋ ಋಲುವರ್ಣಯೋ ಮಿಥಸ್ಸಾವರ್ಣ್ಯಂ ವಾಚ್ಯಂ ವಾರ್ತಿಕಕಾರ ಪಾಣಿನಿ ಸೂತ್ರಗಳನ್ನು ಇಂಪ್ರೂವ್ ಮಾಡುತ್ತಾ ಕರೆಕ್ಷನ್ ಮಾಡುತ್ತಾ ಮಾಡ್ತಾ ಇದ್ದಾನೆ ಏನಂತೆ ಉಕ್ತಾನುಕ್ತ ದುರುಕ್ತ ಚಿಂತನಾತ್ಮಕಂ ಹಿ ವಾರ್ತಿಕಂ ಎಂದರೆ ಎಲ್ಲರಿಗೂ ಗೊತ್ತು ವಾರ್ತಿಕ ಅಂದರೆ ಗೊತ್ತಲ್ಲ ವ್ಯಾಕರಣ ವಾರ್ತಿಕ ಕಾತ್ಯಾಯನ ಪಾಣಿನಿ ಮೇಲೆ ಮಾಡಿದ ನ್ಯಾಯವಾರ್ತಿಕನೂ ಇದೆ ಅವರೇನು ಜಯಂತ ಭಟ್ಟನ ಅವರೇನು ಮಾಡಿದ ವಾರ್ತಿಕ ಇದೆ ಅದು ಮಹಾಭಾಷ್ಯ ಮೇಲೆ ಅಲ್ಲ ವಾತ್ಸಾಯನ ಭಾಷ್ಯ ಮೇಲೆ ನ್ಯಾಯವಾರ್ತಿಕ ಇದೆ ವೇದಾಂತ ವಾರ್ತಿಕದಲ್ಲಿ ಸುರೇಶ್ವರರದಿದೆ ದೆನ್ ಮೀಮಾಂಸಾ ವಾರ್ತಿಕ ಕುಮಾರ್ಲ ಭಟ್ಟದಿದೆ ಮೀಮಾಂಸದಲ್ಲಿದೆ ವೇದಾಂತದಲ್ಲಿ ಸುರೇಶ್ವರ ವಾರ್ತಿಕ ಈಗ ವ್ಯಾಕರಣಕ್ಕೆ ಕಾತ್ಯಾಯನ ನ್ಯಾಯಕ್ಕೆ ಇಷ್ಟ ಐ ಥಿಂಕ್ ನಾಲ್ಕು ಶಾಸ್ತ್ರಗಳಲ್ಲೇ ವಾರ್ತಿಕಗಳು ಕಂಡು ಬರ್ತಾ ಇವೆ ಅದರಿಂದ ಇವರು ವಾರ್ತಿಕ ಅಂದರೆ ಅವರು ಬಿಟ್ಟಿರುವ ಎಲ್ಲಾದರೂ ಕೆಲವು ಅಂಶಗಳಿದ್ದರೆ ಅವುಗಳನ್ನು ಸೇರಿಸಿದ ಬಿಟ್ಟಿರುವ ಅಂಶಗಳನ್ನು ಸೇರಿಸಿದ ಕೆಲವು ಕಡೆ ಇಂಪ್ರೂವ್ ಮಾಡಿದ ಕೆಲವು ಕಡೆ ತಪ್ಪನಿಸಿರುವ ಕಡೆ ಅವರು ಹೇಳಿದ ಕೆಲವು ಕಡೆ ತಪ್ಪನಿಸಿತು ಕೆಲವು ಕಡೆ ಮೈನರ್ ಮಿಸ್ಟೇಕ್ಸ್ ಇತ್ತು ಅವರು ಕರೆಕ್ಷನ್ ಮಾಡಿದ ಕೆಲವು ಕಡೆ ಏನಾಯಿತಂದರೆ ಕಾತ್ಯಾಯನರು ಪಾಣಿನಿಯನ್ನು ತಪ್ಪೆಂದು ಹೇಳಿದ್ದರೆ ನಂತರ ಮಹಾಭಾಷ್ಯಕಾರರು ವಾತ್ಯಾಯನ ಹೇಳಿದ್ದೇ ತಪ್ಪು ಪಾಣಿನಿದೇ ಸರಿಯಾಗಿದೆ ಎಂದು ಮತ್ತೆ ಅವರನ್ನೇ ಸರಿ ಮಾಡಿದ ಹಾಗೆ ಇದೆ ಅದರಿಂದ ಏನಾಗ್ತದಂದರೆ ವ್ಯಾಕರಣದಲ್ಲಿ ಏನು ಒಪ್ಪಿಕೊಂಡರಂದರೆ ಪಾಣಿನಿ ಹೇಳಿದ್ದರ ಮೇಲೆ ಕಾತ್ಯಾಯನ ಇಂಪ್ರೂವ್ ಮಾಡಿದ್ದರಿಂದ ಪಾಣಿನಿಗಿಂತ ಕಾತ್ಯಾಯನ ಹೆಚ್ಚಿನ ಪ್ರಮಾಣ ಎಂದು ಒಪ್ಪಿಕೊಂಡರು ಕಾತ್ಯಾಯನಕ್ಕಿಂತ ಪಾತಂಜಲಿ ಹೆಚ್ಚಿನ ಪ್ರಮಾಣ ಭಾಷ್ಯ ಎಂದು ಒಪ್ಪಿಕೊಂಡು ಅದರಿಂದ ಉತ್ತರೋತ್ತರಂ ಮುನೀನಾಂ ಪ್ರಮಾಣಂ ಎಂದು ವೈಯಾಕರಣದಲ್ಲಿ ಒಂದು ನಿಯಮ ಇದೆ ಉತ್ತರೋತ್ತರಂ ಮುನೀನಾಂ ಮುನಿ ಮುನಯ ತ್ರಯ ಮುನಿತ್ರಯಂ ವ್ಯಾಕರಣಂ ಎಂದು ಹೇಳುತ್ತಾರೆ ಅಧ್ಯಕ್ಷ ಅದೇ ಮುನಿತ್ರಯಂ ವ್ಯಾಕರಣಂ ಏಕೆಂದರೆ ಪಾಣಿನಿ ಕಾತ್ಯಾಯನ ಪತಂಜಲಿ ಏತತ್ ಮುನಿತ್ರಯಂ ಕನಕ ಅದರಿಂದ ಈ ಮುನಿತ್ರಯದ ವ್ಯಾಕರಣ ಅಂದರೆ ಮುನಿತ್ರಯಂ ಮುನಿತ್ರಯಸ್ಯ ಎಂದು ಹೇಳಿಬಿಡ್ತಾರೆ ಅದರಲ್ಲಿ ಉತ್ತರೋತ್ತರಂ ಪ್ರಮಾಣಂ ಪಾಣಿನಿಗಿಂತ ಕಾತ್ಯಾಯನ ಕಾತ್ಯಾಯನ ನಂತರ ಮಹಾಭಾಷ್ಯಕಾರರ ಇಬ್ಬರನ್ನು ಕರೆಕ್ಷನ್ ಮಾಡಿದ ಕೆಲವು ಕಡೆ ವಾರ್ತಿಕಕಾರರು ಒಪ್ಪಿಕೊಂಡರು ಕರೆಕ್ಟೇ ಪಾಣಿನಿ ಒಲೆ ಇಂಪ್ರೂವ್ ಮಾಡಿದ ಕೆಲವು ಕಡೆ ಮಾತ್ರ ಇವರ ಇಂಪ್ರೂವ್ಮೆಂಟ್ ಅನಾವಶ್ಯಕ ಅದು ಪಾಣಿನಿ ಸೂತ್ರದಲ್ಲೇ ಅಡಕವಾಗಿದೆ ಇದು ಬೇಕಾಗಿಲ್ಲ ವಾರ್ತಿಕ ಎಂದು ಕೆಲವು ಕಡೆ ಹೇಳಿದ್ದಾರೆ ಕೆಲವು ಕಡೆ ಇಂಪ್ರೂವ್ ಮಾಡಿದ್ದು ಪಾರ್ಟ್ಲಿ ಒಪ್ಪಿಕೊಂಡು ಪಾರ್ಟ್ಲಿ ಇವರದೇ ತಪ್ಪು ಎಂದು ಮತ್ತೆ ಇಬ್ಬರದು ಬಿಟ್ಟು ತಾನೇ ಥರ್ಡ್ದು ಮಹಾಭಾಷ್ಯಕಾರ ಹೇಳಿದ ಅವರದು ತಪ್ಪು ತೋರಿಸಿದ್ದು ಕರೆಕ್ಟೇ ಬಟ್ ಇವರದು ತಪ್ಪೇ ಮತ್ತೆ ಹೇಳಿ ಇವರು ಕರೆಕ್ಷನ್ ಮಾಡಿದ ಪಾತಂಜಲಿ ಬಿಕಮ್ಸ್ ಫೈನಲ್ ಹಾಗೆ ಇದು ವ್ಯಾಕರಣದ ನಿಯಮ ತುಂಬ ಕಾಂಪ್ಲಿಕೇಟ್ ಇರುತ್ತದೆ ಆಯಿತು ಸೊ ಆದ್ದರಿಂದ ಈ ಋಲುವರ್ಣಯೋರ್ ಮಿತಸ್ಸಾವರ್ಣ್ಯಂ ವಾಚ್ಯಂ ಅಂದರೆ ಇವರು ಸಾಮಾನ್ಯವಾಗಿ ಸ್ಥಾನ ಪ್ರಯತ್ನಗಳನ್ನು ಹೇಳಿದ್ದಾರೆ ಋಕಾರ ಲುಕಾರಕ್ಕೆ ಸ್ಥಾನ ಭೇದ ಇದೆ ಪ್ರಯತ್ನ ಒಂದೇ ಆಲ್ ಎಲ್ಲ ಸ್ವರಗಳಿಗೆ ಎಲ್ಲ ಅಚ್ಚುಗಳಿಗೆ ಪ್ರಯತ್ನ ಒಂದೇ ಆದರೆ ನೋ ಕರೆಕ್ಟ್ ಪ್ರಯತ್ನವೂ ಸ್ವಲ್ಪ ವ್ಯತ್ಯಾಸವೇ ಪ್ರಯತ್ನವೂ ಭೇದವೇ ಸ್ಥಾನವೂ ಭೇದವೇ ಆದರೂ ಈ ಋಲು ಮಾತ್ರ ಸವರ್ಣ ಒಪ್ಪಬೇಕು ಏಕೆಂದರೆ ಕೆಲವುಗಳಲ್ಲಿ ಕೆಲವು ಕಡೆ ಪ್ರಯೋಗಗಳು ಕಂಡು ಬರ್ತವೆ ವ್ಯಾಕರಣಕ್ಕೆ ನೋಡು ವ್ಯಾಕರಣವು ಭಾಷಕ್ಕೆ ನಿಯಮಗಳನ್ನು ಮಾಡಲ್ಲ ಲೋಕದಲ್ಲಿರುವ ಪ್ರಯೋಗಗಳಿಗೆ ಇವರು ನಿಯಮಗಳನ್ನು ಮಾಡ್ತಾರೆ ಅದರಿಂದ ಪ್ರಯೋಗವೇ ಪ್ರಮಾಣ ವ್ಯಾಕರಣ ಹೇಳ್ತಾರೆ ಅಂದರೆ ಪಂಡಿತರು ವಿದ್ವಾಂಸರು ಭಾಷೆಯನ್ನು ಚೆನ್ನಾಗಿ ಗೊತ್ತಿರುವವರು ಹೇಗೆ ಹೇಗೆ ಪ್ರಯೋಗ ಮಾಡ್ತಾರೋ ಅವರು ಪ್ರಯೋಗಗಳನ್ನು ನೋಡಿ ಇವರು ಹೇಳಿದಾಗ ಅವನು ನಿಯಮ ಮಾಡ್ತಾನೆ ಹೀಗಿದೆ ಎಂದು ನಿಯಮ ಏಕೆ ನೀವು ಮಾಡಿರುವ ನಿಯಮಕ್ಕೆ ಆಧಾರವೇನು ಅಂದರೆ ಏವಂ ಪ್ರಯೋಗ ದರ್ಶನ ಅಂತಂದು ಹೇಳ್ತಾರೆ ಸಿ ಪಂಡಿತರಲ್ಲಿ ಹೀಗೆ ಪ್ರಯೋಗವಿದೆ ಎಂದು ಆ ಪ್ರಯೋಗವನ್ನು ಉದಾಹರಿಸಿ ಸಮರ್ಥಿಸಿಕೊಳ್ತಾರೆ ಅಂಥದ್ದು ಪ್ರಯೋಗವಿಲ್ಲ ತಾದೃಶ ಪ್ರಯೋಗವೂ ನಾಸ್ತಿ ಅದರಿಂದ ವ್ಯಾಕರಣ ನಿಯಮ ಒಪ್ಪಲ್ಲ ಅಂದರೆ ಪಂಡಿತರು ವಿದ್ವಾಂಸರ ಪ್ರಯೋಗವೇ ವ್ಯಾಕರಣಕ್ಕೆ ನಿಯಮ ಅದರಿಂದ ವ್ಯಾಕರಣವು ಭಾಷೆಯನ್ನೇ ಕಂಟ್ರೋಲ್ ಮಾಡ್ತದ ಅಥವಾ ಪ್ರಯೋಗವೇ ಅನುಗುಣವಾಗಿ ವ್ಯಾಕರಣ ಬದಲಾಯಿಸಬೇಕಾ ಇದು ಪ್ರಾಚೀನರಲ್ಲಿ ಪ್ರಯೋಗಕ್ಕೆ ಅನುಗುಣವಾಗಿ ವ್ಯಾಕರಣ ಎಂದು ಇತ್ತು ಬಟ್ ವ್ಯಾಕರಣ ಶಾಸ್ತ್ರವು ಈ ತರವಾಗಿ ಬರೆದ ನಂತರ ಈಗ ಅನಂತರದ ಕಾಲವರು ನೀವು ಸ್ವತಂತ್ರವಾಗಿ ಬಳಸಿದ್ದನ್ನು ಒಪ್ಪಲ್ಲ ಎಂದು ಶುರು ಮಾಡಿಬಿಟ್ಟರು ನೀವು ಪ್ರಯೋಗ ನೀವು ಪಾಣಿನಿ ನಿಯಮಗಳಿಗನುಗುಣವಾಗಿ ಬೆಳೆಸಬೇಕೇ ಹೊರತು ಅಪಾಣಿನೀಯ ಪ್ರಯೋಗ ನಾಂಗೀಕಾರ್ಯ
ಕೆಲವರು ಹೇಳ್ತಾರೆ ಅಪಾನಿನೀಯಸ್ಯಾಪಿ ಪ್ರಾಮಾಣಿಕತ ಅಸ್ತಿ ಕುತ ಇತಿ ಚೇತ್ ಪೂರ್ವಮಿ ರಾಮಾಯಣೇ ಮಹಾಭಾರತೆ ವೈದಿಕ ಪ್ರಯೋಗ ಛಂದಸ ಪ್ರಯೋಗಗಳು ಎರಡು ಕಂಡು ಬರುತ್ತವೆ. ಛಂದಸ ಪ್ರಯೋಗಕ್ಕೆ ಪಾಣಿನಿ ನಿಯಮಗಳನ್ನು ಮಾಡಿದ, ಪಾಣಿನಿ ನಿಯಮ ಮಾಡಿದ್ವಿ, ಛಂದಸಿ ದೃಷ್ಟಾನುವಿಧಿ ಎಂದು ಹೇಳಿಬಿಟ್ಟ. ಛಂದಸ್ಸಿನಲ್ಲಿ ವೇದದಲ್ಲಿ ಎಲ್ಲಿ ಯಾವ ಪ್ರಯೋಗ ಹೇಗಿದೆಯೋ ಅದು ಹಾಗೇ ಒಪ್ಪಬೇಕು, ಅದಷ್ಟೇ ಪ್ರಮಾಣ, ಅದನ್ನು ನಾವು ಕರೆಕ್ಷನ್ ಮಾಡುವ ಹಾಗಿಲ್ಲ ಎಂದು ಹೇಳಿಬಿಟ್ಟು. ಅಂಥದ್ದು ಆರ್ಷ ಪ್ರಯೋಗ ರಾಮಾಯಣ ಮಹಾಭಾರತದಲ್ಲಿ ಪುರಾಣಗಳಲ್ಲಿ ಕಂಡು ಬರ್ತವೆ, ಅದು ಆರ್ಷ ಪ್ರಯೋಗ. ಅಂದಿವರಿಗೆ ವ್ಯಾಕರಣ ಗೊತ್ತಿಲ್ಲ ಎಂದಲ್ಲ, ಗೊತ್ತಿದ್ದರೂ ಅವರು ಬಳಸಿದ್ದಾರೆ. ಇದಕ್ಕೆ ಅನೇಕ ಕಾರಣಗಳು ಹೇಳಿದ್ದಾರೆ. ಪಾಣಿನಿಗೆ ಮುಂಚೆ ವ್ಯಾಕರಣಗಳಿತ್ತು. ಕೆಲವರು ಅಂದ್ಕೊಳ್ತಾರೆ ಪಾಣಿನಿ ಇಸ್ ದ ಫಸ್ಟ್ ಗ್ರಾಮೇರಿಯನ್ ಹೇಳ್ತಾರೆ, ಅಲ್ಲ, ಪಾಣಿನಿ ಕಾಲದಲ್ಲಿ ನವ ವ್ಯಾಕರಣವಿತ್ತು, ಅನೇಕ ಇತ್ತು ವ್ಯಾಕರಣಗಳು. ಏಕೆಂದರೆ ಮುಂದೆ ನಿಮಗೆ ಗೊತ್ತಾಗ್ತದೆ, ಪಾಣಿನಿ ತನಗಿಂತ ಬೇರೆ ವೈಯಾಕರಣಗಳನ್ನು ಎಷ್ಟೋ ಕಡೆ ಉದಾಹರಿಸ್ತಾರೆ. ಏನಿಸ್ತಾರೆ, ಅವಂಗ್ ಸ್ಫೋಟ ಯನಸ್ಯ, ಇಂಥದ್ದು ಸ್ಫೋಟ ಯನಸ್ಯ, ಲೋಪಶಾಕಲ್ಯಸ್ಯ, ಶಾಕಲ್ಯ ಸ್ಫೋಟಾಯನ, ಇವರೆಲ್ಲರೂ ಇದ್ದರು. ಇನ್ನೊಂದು ಕೆಲವು ಇದ್ದರು ಅವರು. ಅದರಿಂದ ಶಾಕಟಾಯನ ಸ್ಫೋಟಾಯನ ಬ್ರಹ್ಮಸೂತ್ರದಲ್ಲಿ ಒಬ್ಬನ ಹೆಸರು ಬರುತ್ತದೆ, ಮತ್ತು ಹೋದೆ ಅವರಿದ್ದಾರೆ. ಇವರೆಲ್ಲರೂ ವೈಯಾಕರಣರು. ವೇದಾಂತಿಗಳಲ್ಲೂ ಎಷ್ಟು ವೈಯಾಕರಿದೆ. ವಿದ್ಯಾರಣ್ಯ ಹೆಸರಿನಲ್ಲಿ ಒಂದು ಪುಸ್ತಕ ಇದೆ ಅಲ್ಲ, ವೈಯಾಕರಣ ಗ್ರಂಥ. ವೇದಾಂತಿಗಳು ವೈಯಾಕರಣರೇ. ಅದರಿಂದ ತನಗೂ ಆಪ್ಷನಲ್ ವಿಕಲ್ಪ ಎಂದು ಹೇಳಬೇಕಾದರೆ ಅವರ ಹೆಸರು ತಗೊಂಡು ಸ್ಫೋಟಾಯನ ಹೀಗೆ ಹೇಳಿದ ಅಂದರೆ ಅರ್ಥವೇನು? ಸ್ಫೋಟಾಯನ ಹೇಳಿದ್ದು ಒಪ್ಕೊಳ್ತೀವಿ, ನಾನು ಹೇಳಿದ್ದು ಒಪ್ಕೊಳ್ತೀವಿ. ಅವರದು ಇವರದು ಯಾರೋ ಒಬ್ಬ ವೈಯಾಕರ್ಣನ ಹೆಸರಿಟ್ಟು ತಗೊಂಡ ಅಂದರೆ ಅದು ವಿಕಲ್ಪ ಎಂದರ್ಥ. ಅದರಿಂದ ತನ್ನ ಕಾಲದಲ್ಲಿತ್ತು, ತನ್ನ ಕಾಲದಲ್ಲಿ ವೈಯಾಕರ್ಣರಿದ್ದರು. ವ್ಯಾಸ್ಕನೇ ಇದ್ದಾನಲ್ಲ ನಿರುಕ್ತ, ಅವರು ವೈಯಾಕರ್ಣನಲ್ಲಿದ್ದರೆ ನಿರುಕ್ತ ಮಾಡೋಕ್ಕೆ ಆಗಲ್ಲ, ವ್ಯಾಸ್ಕನೇ ಇಲ್ಲ. ಎಲ್ಲ ವೇದ ಪಂಡಿತರು ವೈಯಾಕರ್ಣರೇ, ವೈಯಾಕರ್ಣರೇ ಎಲ್ಲರೂ, ವೇದ ಪಂಡಿತರೆಲ್ಲ ಆ ಕಾಲದಲ್ಲಿ. ಯಾಕಂದರೆ ಅದಿಲ್ಲದರೆ ವೇದ ಅರ್ಥವೇ ಆಗಲ್ಲ. ಆದ್ದರಿಂದ ಮತ್ತೆ ಮರಿ ಪಾಣಿನಿಗೆ ಎಷ್ಟು ಈಗ ಪ್ರಸಿದ್ಧ, ಪಾಣಿನಿಗೆ ಹಿಂದೆ ಗ್ರಂಥಗಳಿತ್ತಲ್ಲ. ಸಿ, ಇಂದ್ರ ಚಾಂದ್ರಾದಿ ಅಷ್ಟ ವ್ಯಾಕರಣಗಳಿತ್ತು. ಇಂದ್ರ ಚಾಂದ್ರಾದಿ, ಇಂದ್ರ ವ್ಯಾಕರಣ ನಾನು ನೋಡಿದ್ದೀನಿ. ಜೈನರಲ್ಲಿ ಪ್ರಸಿದ್ಧ ಇಂದ್ರ ವ್ಯಾಕರಣ ಹೇಳ್ತಾರೆ. ಚಾಂದ್ರ ವ್ಯಾಕರಣ ಗ್ರಂಥ ನಾನೊಂದು ಋಷಿಕೇಶ್ನ ಲೈಬ್ರರಿಯಲ್ಲಿ ನೋಡಿದ್ದೆ. ಅದು ಬೆಂಗಾಲ್ನಲ್ಲಿ ಪ್ರಸಿದ್ಧ, ಈಗಲೂ ಬಳಸ್ತಾರೆ ಎಂದು ಹೇಳ್ತಾರೆ ಕೆಲವರು. ಚಾಂದ್ರ ವ್ಯಾಕರಣ ಇಂದ್ರ ಎಲ್ಲರದು ಇದೆ. ಅದರಲ್ಲಿ ಈ ಹೆಸರುಗಳಿವೆ ನೋಡಿ, ಪಾಣಿನಿ ಬರೆದಿವೆ. ಕೆಲವು ಸವರ್ಣ ಇಂಥದ್ದು, ಕೆಲವು ಕಾಮನ್ ಇವೆ, ಕೆಲವು ಪಾಣಿನಿ ತನ್ನ ಹೊಸ ಹೆಸರುಗಳು ಹಾಕಿದ. ಈ ಹೆಸರುಗಳು ಪೂರ್ವಕಾಲದಲ್ಲೇ ಇತ್ತು ಕೆಲವು ಹೆಸರುಗಳು. ಈ ಲಟ್ಟಲಿಟ್ಟು ಮಾತ್ರ ಇಲ್ಲ, ಅವರು ಬೇರೆ ಹೆಸರುಗಳಿತ್ತು. ಇದು ಪಾಣಿನಿ ಕೊಟ್ಟ ಹೆಸರುಗಳು, ಅದರಿಂದ ಇತ್ತು. ಆದರೆ ಪಾಣಿನಿ ವಿಶೇಷಪ್ಪ. ಬರಿ ಮಿಕ್ಕ ವ್ಯಾಕರಣಗಳು ಪ್ರಸಿದ್ಧಿಯಿಂದ ಹೋಗಿ ಪಾಣಿನಿ ಏಕೆ ಪ್ರಸಿದ್ಧವಾಗಿದ ಅಂದರೆ ಅವರದೆಲ್ಲ ಏಕದೇಶ ಇತ್ತು. ಅಂದರೆ ಕೆಲವರು ವೈದಿಕ ವ್ಯಾಕರಣ ಎಂದು ಸಪರೇಟ್ ಬರೆದಿದ್ದಾರೆ, ಲೌಕಿಕ ವ್ಯಾಕರಣ ಎಂದು ಸಪರೇಟ್. ವ್ಯಾಕರಣ ಬರೆದು ಲೌಕಿಕವೇ ಇಟ್ಕೊಂಡರೂ ವೈದಿಕ ಸೇರಿಸಲಿಲ್ಲ. ಪಾಣಿನಿ ವೈಶಿಷ್ಟ್ಯವೇನೆಂದರೆ ಎಲ್ಲ ಧಾತುಪಾಠಗಳನ್ನು ಸೇರಿಸಿದ್ದ, ಎಲ್ಲ ಶಬ್ದಗಳಿಗೆ ವ್ಯುತ್ಪತ್ತಿ ಹೇಳಿದ. ಅಷ್ಟೇ ಅಲ್ಲ, ಲೌಕಿಕ ವೈದಿಕ ಎಲ್ಲವನ್ನು ಒಂದೇ ಸೂತ್ರದಲ್ಲಿ ಮಾಡಿಬಿಟ್ಟ. ಅದರಿಂದ ಒಂದು ಪಾಣಿನಿ ಓದಿಬಿಟ್ಟರೆ ಈಗ ನಮಗೆ ಬಿಡಿಯಾಗಿ ಓದಬೇಕಾಗಿಲ್ಲ, ಆಲ್ ನಿಮಗೆ ವೈದಿಕ ಲೌಕಿಕ ಎರಡೂ ಬಂದುಬಿಡುತ್ತದೆ ಎಂದು ಪಾಣಿನಿ ಪ್ರಸಿದ್ಧವಾದ. ಒಂದು ಸಲ ಪಾಣಿನಿ ಪ್ರಸಿದ್ಧವಾದರೆ ಈಗ ಯಾರೂ ಬರೋಕ್ಕಾಗಲಿಲ್ಲ. ಅದು ಪಾಣಿನಿ ವಿಶೇಷ, ಎರಡೂ ಸೇರಿಸಿದ. ನಮ್ಮ ಮನುಸ್ಮೃತಿ ಮೇಲೆ ವ್ಯಾಖ್ಯಾನ, ಮೇಧಾತಿಥಿ ಮುಂತಾದವರಿದ್ದರು. ಕುಲ್ಲೂಕಭಟ್ಟ ಬಂದ ನಂತರ ಕುಲ್ಲೂಕಭಟ್ಟನೇ ಪ್ರಸಿದ್ಧವಾಗಿಬಿಟ್ಟು. ನಿಜವಾಗಿ ನೋಡಿದರೆ ಕುಲ್ಲೂಕಭಟ್ಟ ಸ್ವತಂತ್ರ ವಿಚಾರಕನಲ್ಲ, ಮೇಧಾತಿಥಿ ವ್ಯಾಖ್ಯಾನ ಸ್ವತಂತ್ರ ವಿಚಾರಕ. ಅನೇಕ ವಿಷಯಗಳು ಸ್ವತಂತ್ರ ವಿಚಾರ ಮಾಡಿ ತಾನು ನಿರ್ಣಯ ಮಾಡ್ತಾನೆ, ತುಂಬ ವಿಚಾರ ಮಾಡಿ. ಕುಲ್ಲೂಕಭಟ್ಟದಲ್ಲಿ ಎಲ್ಲಿ ಸ್ವತಂತ್ರ ವಿಚಾರ ಕಂಡು ಬರಲ್ಲ, ಆದರೆ ತನಗಿಂತ ಹಿಂದಿನ ಮನುಸ್ಮೃತಿ ಮೇಲೆ ಇರುವ ವ್ಯಾಖ್ಯಾನಗಳನ್ನೆಲ್ಲ ಸಂಗ್ರಹ ಮಾಡಿ ಎಲ್ಲರದ ಗುಡ್ ಪಾಯಿಂಟ್ಸ್ ಎಲ್ಲ ಒಂದು ಕಡೆ ಸೇ ಈಸ್ ಎ ಮೋರ್ ಎ ಕಂಪೈಲರ್. ಎಷ್ಟು ಅದ್ಭುತವಾಗಿ ಕಂಪೈಲ್ ಮಾಡಿದ ಅಂದರೆ, ಅವರು ಒಬ್ಬರದು ಓದಿದ್ದರೆ ಅವರಿಗಿಂತ ಹಿಂದಿನ ಬಂದಿರುವ ವ್ಯಾಖ್ಯಾನಕಾರರದೆಲ್ಲ ಸಾರ ಬಂದುಬಿಡ್ತದೆ. ಎಲ್ಲೆಲ್ಲಿ ಒಳ್ಳೆಯ ಪಾಯಿಂಟ್ ಅವರು ಸೇರಿಸಿಬಿಟ್ಟ, ಅದರಿಂದ ಯು ಡೋಂಟ್ ಫೈಂಡ್ ಎನಿ ಎಕ್ಸ್ಟ್ರಾ ಪಾಯಿಂಟ್. ಅದರಿಂದ ಕುಲ್ಲೂಕಭಟ್ಟ ಪ್ರಸಿದ್ಧವಾಗಿಬಿಟ್ಟ. ಮನ್ವರ್ತ ಮುಕ್ತಾವಲಿ ಎಂದು ಕುಲ್ಲೂಕಭಟ್ಟ. ಅದು ಎಷ್ಟು ಪ್ರಸಿದ್ಧವಾಯಿತಂದರೆ ಜನರು ಅಂದ್ಕೊಳ್ತಾರೆ ಇವರೇ ಎಲ್ಲರಿಗಿಂತ ಹೆಚ್ಚಿನ ಬುದ್ಧಿವಂತ ಏನು. ಹಾಗಲ್ಲ, ಅವರು ಕಂಪೈಲರ್, ಹಿಂದಿನ ವ್ಯಾಖ್ಯಾನಕಾರನ ಎಲ್ಲ ಸೇರಿಸಿಬಿಟ್ಟ. ಹಾಗೆ ಪಾಣಿನಿ ಕೆಲವು ಅಂಶಗಳಲ್ಲಿ ಪಾಣಿನಿ ವಿಚಾರ ಇದೆ, ಬಟ್ ತನಗಿಂತ ಹಿಂದೆ ವ್ಯಾಕರಣ ಗ್ರಂಥಗಳಿತ್ತು, ಸೂತ್ರಗಳಿತ್ತು. ಇದು ಪಾಣಿನಿ ಸಮಗ್ರತೆ ಇದೆ. ಮೇನ್ ಪಾಣಿನಿ ವಿಶೇಷವೇನೆಂದರೆ ಸಮಗ್ರತದಿಂದ ಪಾಣಿನಿ ಪ್ರಸಿದ್ಧವಾಗಿದ್ದನೇ ಹೊರತು, ಸಮಗ್ರತ ಅಂದರೆ ಲೌಕಿಕ ವೈದಿಕ ಎಲ್ಲ ಆಲ್ ಧಾತುಗಳು ಎಲ್ಲವೂ ಒಂದು ಕಡೆ ಸೇರಿಸಿಬಿಟ್ಟ. ಕೆಲವರು ಕೆಲವು ಅಂಶಗಳು ಕಾಂಪ್ಲಿಕೇಟ್ ಎಂದು ಬಿಟ್ಟುಬಿಟ್ಟು ಕೆಲವು ಮಾತ್ರ ಸೇರಿಸಿಬಿಟ್ಟರು, ಆಂಶಿಕವಾಯಿತು. ಅದರಿಂದ ಆಂಶಿಕ ಓದಿಬಿಟ್ಟು ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದು ಅಂದರೆ ಎಷ್ಟು ಗ್ರಂಥಗಳು ಓದಬೇಕು ಅಲ್ಲವೇ. ಇನ್ನೊಂದು ಗ್ರಂಥ ಓದಿದ್ದರೆ ಈ ಕೆಲವು ಅಂಶಗಳು ರಿಪೀಟ್ ಆಗ್ತವೆ, ಕೆಲವು ಎಕ್ಸ್ಟ್ರಾ ಹೇಳ್ತಾನೆ.
ಅವರು ಇನ್ನೊಂದು ಎಕ್ಸ್ಟ್ರಾ ಹೇಳ್ತಾನೆ ಬಂದು ಇವರು ಈಗ ಎಕ್ಸ್ಟ್ರಾ ಎಕ್ಸ್ಟ್ರಾಕ್ಕೋಸ್ಕರ ಈ ಕೆಲವು ಎಕ್ಸ್ಟ್ರಾ ಅಂಶಗಳಿಗೋಸ್ಕರ ಇಡೀ ಪುಸ್ತಕ ಓದಬೇಕಾಗಿಲ್ಲ, ಅದರಲ್ಲಿ ಏನೇನಿದೆಯೋ ಎಲ್ಲ ಒಂದು ಕಡೆ ಸಮಗ್ರತೆ ಮಾಡಿದ ಪಾಣಿನಿ ಪ್ರಸಿದ್ಧವಾಗಬೇಕು. ಈಗ ಆಫ್ಟರ್ವರ್ಡ್ಸ್ ಈಗ ಮಿಕ್ಕ ಜನರೆಲ್ಲ ಪಾಣಿನಿ ಸೂತ್ರಕ್ಕೆ ಹೊಂದಿಕೊಂಡರೆ ಹೊರತು ಪಾಣಿನಿ ಮೇಲೆ ವ್ಯಾಖ್ಯಾತರೇ ಆಗಿದ್ದರೆ ಹೊರತು ಪಾಣಿನಿ ಸಮಾನವಾಗಿ ಪಾಣಿನಿ ಹಾಗೆ ನಾವು ಸ್ವತಂತ್ರ ಸೂತ್ರಗಳನ್ನು ಏಕೆ ಮಾಡಬಾರದು? ಕೆಲವು ಕಡೆ ಅನಿಸುತ್ತದೆ ಮಾಡಬೇಕನ್ಸುತ್ತದೆ, ಸ್ವತಂತ್ರ ವಿಚಾರಕರಿಗೆ ಅನಿಸುತ್ತದೆ, ಮಿಕ್ಕ ಜನರಿಗೆ ಅನಿಸುತ್ತದೋ ಅಲ್ಲವೋ, ಸ್ವತಂತ್ರ ಸೂತ್ರಗಳೇ ಹೀಗೆ ಮಾಡ್ಬೋದಿತ್ತು ಅನಿಸುತ್ತದೆ ನನಗೆ ಅಂದರೆ. ಬಟ್ ಆಗಲಿಲ್ಲ, ಯಾಕಂದರೆ ಪಾಣಿನಿ ಪ್ರಸಿದ್ಧಿಯನ್ನು ಯಾರು ಸೋಲಿಸೋಕ್ಕಾಗಲಿಲ್ಲ. ಹಾಗೆ ಲಘು ಸಿದ್ಧಾಂತ ಕೋಮದ ಹೇಳಿದ್ದನಲ್ಲ, ಲಘು ಸಿದ್ಧಾಂತ ಕೋಮದಲ್ಲಿ ಕೆಲವು ಕಾಂಪ್ಲಿಕೇಶನ್ಸ್ ಇವೆ, ಪ್ರಾರಂಭಿಕ ವಿದ್ಯಾರ್ಥಿಗಳಿಗೆ ಕೆಲವು ಡಿಫಿಕಲ್ಟೀಸ್ ಇವೆ. ಅದಕ್ಕೋಸ್ಕರ ತುಂಬ ಜನರು ಪ್ರಯತ್ನ ಮಾಡಿದ್ದಾರೆ. ಪಾಣಿನೀಯ ಪ್ರಬೋಧ ಎಂದು ಒಂದು, ಲಘು ಪಾಣಿನೀಯಂ ಎರಡನೆಯದು, ಆರ್ಯ ಸಮಾಜಗಳದು ಮೂರನೆಯದು, ಮೂರು ನೋಡಿದೆ, ಇನ್ನು ನಾಲ್ಕನೆಯದು ಯಾರದು, ಇನ್ನು ಯಾರೋ ಪುಷ್ಪಾಧೀಕ್ಷಿತು ಮಾಡಿದ್ದಾರೆ, ಇನ್ನು ಯಾರೋ ಭಂಡಾರ್ಕರು ಮಾಡಿದ್ದಾರೆ ಎಲ್ಲರೂ. ಯಾಕಂದರೆ ಡೈರೆಕ್ಟ್ಲಿ ಲಘು ಕಷ್ಟವಾಗ್ತಾ ಇದೆ ಎಂದು ಡಿಫ್ರೆಂಟ್ ನಾಲ್ಕೈದು ಪದ್ಧತಿಗಳನ್ನು ನೋಡಿದ್ದೀನಿ. ಆದರೆ ಲಘು ಪ್ರಸಿದ್ಧಿಯನ್ನು ಯಾರು ಸೋಲಿಸೋಕ್ಕಾಗಲಿಲ್ಲ, ಬಿಕಾಸ್ ಹಿ ಹಸ್ ಗಾಟ್ ಸಮ್ ಕೈಂಡ್ ಆಫ್ ಸಮಗ್ರತ, ಸಮ್ ಕೈಂಡ್ ಆಫ್ ಬ್ಯೂಟಿ ಇದೆ ಇನ್ ಸ್ಪೈಟ್ ಆಫ್ ದ ಡಿಫಿಕಲ್ಟಿ. ಕೆಲವು ಕ್ಲೇಶಗಳಿದ್ದರೂ ಆ ಸಮಗ್ರತೆ ಇರುವುದರಿಂದ ಯಾರೂ ಮಾಡೋಕ್ಕಾಗಲಿಲ್ಲ. ಅದರಿಂದ ಲಘುವೇ ಪ್ರಸಿದ್ಧಿ ಆಯಿತು. ಅದಕ್ಕಾಗಿ ನಾನು ಹೇಳಿದ್ದೀನಿ, ಲಘುವಿನಲ್ಲೇ ನೀವು ಹೇಳಬೇಕಾದರೆ ಅದಕ್ಕೆ ವ್ಯಾಖ್ಯಾನ ರೂಪವಾಗಿ ಏನಾದರೂ ಸೇರಿಸಿ ಅದನ್ನು ಸ್ವಲ್ಪ ವಾರ್ತಿಕ ಹಾಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ಹೆಲ್ಪ್ ಮಾಡಿ ಮಾಡಿ ಹೊರತು ಲಘುವನ್ನೇ ಪಕ್ಕಕ್ಕಿಟ್ಟಿತೀನಿ ಎಂದು ಪುಸ್ತಕ ಬರೆಯೂ ಯು ವಾಂಟ್ ವಿನ್. ಯಾಕಂದರೆ ಅವರ ತಪೋಬಲ ಇದೆ, ಅಷ್ಟೇ ಅಲ್ಲ ಆ ಗ್ರಂಥದ ವೈಶಿಷ್ಟ್ಯವೂ ಇದೆ. ಗ್ರಂಥದ ವೈಶಿಷ್ಟ್ಯವಿರುವುದರಿಂದ ಅವರು ಬರೆದಿರುವ ಲೇಖಕರ ತಪೋಬಲವೂ ಇರುತ್ತದೆ. ಅದರಿಂದ ನೀವು ಅವ್ರಿಗಿಂತ ಬೆಟರ್ ಮಾಡಿದ್ರೂ ಯು ಕ್ಯಾನ್ ಡಿಫೀಟ್ ದಮ್. ಅವ್ರದ್ದು ಇವನ ಅದ್ವೈತಿಗಳಲ್ಲೇ ಉಪನಿಷತ್ತುಗಳ ಮೇಲೆ ಭಾಷ್ಯಕಾರರು ಅನ್ವಯಕ್ರಮದಿಂದ ಮಾಡಲಿಲ್ಲ, ಪಾಠಕ್ರಮದಲ್ಲಿ ಮಾಡಿದ್ದಾರೆ ಎಂದು, ಉದಾಹರಣೆಗೆ ಶಂಕರಾನಂದ ದೀಪಿಕಾ ಎಂದು ಆಲ್ ಉಪನಿಷತ್ತುಗಳ ಮೇಲೆ ದೀಪಿಕಾ ಬರೆದಿದ್ದ, ಬ್ರಹ್ಮಸೂತ್ರ ಮೇಲೆ ಸಂಕ್ಷಿಪ್ತವಾಗಿ ದೀಪಿಕಾ, ಮಾಂಡುಕ್ಯ ಎಲ್ಲ ಮಾಡಿದ್ದರು, ಪ್ರಸಿದ್ಧವಾಗಲಿಲ್ಲ. ಭಾಷ್ಯಕಾರನ ಯಾರು ಡಿಫೀಟ್ ಮಾಡೋಕ್ಕಾಗಲಿಲ್ಲ. ಕ್ಲೇಶ ಇದೆ ಭಾಷ್ಯದಲ್ಲಿ, ಅದನ್ನು ಯಾರು ಮಾಡೋಕ್ಕಾಗಲಿಲ್ಲ, ಪ್ರಸಿದ್ಧವಾಗಲೇ ಇಲ್ಲ. ಸದಾಶಿವ ಬ್ರಹ್ಮೇಂದ್ರದ್ದು ಸಂಕ್ಷಿಪ್ತ ಬ್ರಹ್ಮಸೂತ್ರ ಇದೆ, ಪ್ರಿಂಟ್ ಮಾಡ್ತಾರೆ ಜನರು ಕ್ಯೂರಿಯಾಸಿಟಿನಿಂದ, ಪಂಡಿತರು ಇದು ಓದಿಕೊಂಡ ನಂತರ ಓದ್ತಾರೆ. ಸಂಪ್ರದಾಯದಲ್ಲಿ, ನಿತ್ಯ ಸಂಪ್ರದಾಯದಲ್ಲಿ ಅಧ್ಯಯನಕ್ಕೆ ಬಂದೇ ಇಲ್ಲ, ಬಂದಿಲ್ಲ. ಶಂಕರಾನಂದ ದೀಪಿಕಾ ಇದೆ, ಅಮರದಾಸದು ಟೀಕಾ ಇದೆ, ಅಮರದಾಸ ಟೀಕಾ ಸಂಕ್ಷಿಪ್ತ, ಅನ್ವಯಕ್ರಮೇಣ ವ್ಯಾಖ್ಯಾನ ಮಾಡಿದೆ, ಅನ್ವಯಕ್ರಮೇಣ ದಶೋಪನಿಷತ್ತುಗಳಿಗೆ ವ್ಯಾಖ್ಯಾನ ಅಮರದಾಸದು. ಶಂಕರಾನಂದ ದೀಪಿಕದು ಆನಂದಾಶ್ರಮ ಪ್ರಿಂಟ್ ಮಾಡಿದ್ದು ಇದೆ. ಇನ್ನೂ ಕೆಲವರು ಪ್ರಯತ್ನ ಮಾಡಿದ್ದಾರೆ ಅನ್ವಯಕ್ರಮೇಣ, ಕೆಲವು ಭಾಷಕರ ಒಂದು ಪದ ಇಟ್ಕೊಂಡು ವಿಸ್ತೃತ ಮಾಡಿದ್ದಾರೆ. ಆ ಬೃಹದಾರಣ್ಯಕ ನೋಡಿ, ವಿಸ್ತೃತ ಚರ್ಚೆಗಳು ಹೋಗ್ತಾರೆ, ಎಲ್ಲಿ ಹೋಗ್ತಾ ಇದೆಯೋ, ಮಂತ್ರದಿಂದ ಜಾರಿ ಹೋಗ್ತೀವಿ ಅನಿಸುತ್ತೆ. ಅದರಿಂದ ಸಂಕ್ಷಿಪ್ತವಾಗಿ ಆಗಬೇಕು ಮಾಡಿದ್ದಾರೆ, ಪ್ರಿಂಟ್ ಆಗ್ತಾ ಇವೆ, ಎಲ್ಲೋ ಕೆಲವರು ಓದ್ತಾರೆ, ಬಟ್ ನಿತ್ಯ ಸಂಪ್ರದಾಯಕ್ಕೆ ಬಂದಿಲ್ಲ. ಭಾಷಕಾರರನ್ನು ತಪೋಬಲ ಯಾರು ಡಿಫೀಟ್ ಮಾಡೋಕ್ಕಾಗಲಿಲ್ಲ. ಅದರಿಂದ ತಪೋಬಲ ಇದೆ, ಅವರ ಎಕ್ಸ್ಪ್ಲನೇಷನ್ ಬ್ಯೂಟಿಯೂ ಇದೆ, ವೈಶಿಷ್ಟ್ಯನೂ ಇದೆ. ಅವರು ಮಾಡಿದ್ದರೂ ಈ ಈ ಮಾಧುರ್ಯ, ಈ ಡೆಪ್ತು, ಈ ಕ್ಲಾರಿಟಿ ಬಂದಿಲ್ಲ. ಅದಕ್ಕೋಸ್ಕರ ಸ್ವಾಮೀಜಿ ಟಿಪ್ಪಣಿ ಸೇರಿಸಿದ್ದರೆ ಹೊರತು ಸರ್ಕಮೆಂಟು ಅವನು ಸ್ವಾಮೀಜಿ ಭಾಷೆಯನ್ನು ಪಕ್ಕಕ್ಕಿಟ್ಟು ತಾನೇ ಸ್ವತಂತ್ರ ಮಾಡಬಹುದು, ಮಾಡಲಿಲ್ಲ. ಯಾಕಂದರೆ ಮಾಡಿದರೂ ನಿಮ್ಮದು ಪಕ್ಕಕ್ಕೆ ಹೋಗ್ತದೆ, ಅದು ಮಾತ್ರ ಅದೇ ಇರುತ್ತದೆ ಆ ಭಾಷಕಾರರದ್ದು ವೈಶಿಷ್ಟ್ಯ. ಹಾಗೆ ಇವರದು ಆಗುತ್ತದೆ, ಇರುತ್ತದೆ. ಅದರಿಂದ ಅದು ಇದು ಇರುಳುವರ್ಣ ಯೋಹಮಿತಃ ಕೆಲವು ಕಡೆ ಇದೆ, ಎಲ್ಲಿ ಏನೆನ್ನುವುದು. ಈ ಈ ಮೊದಲು ನಾವು ಸ್ಥಾನ ಪ್ರಯತ್ನಗಳನ್ನು ಓದೋಣ, ಕೊನೆಗೂ ಅರ್ಥವಾಗ್ತದೆ, ನಾನು ಹೇಳ್ತೀನಿ ಆವಾಗ. ಇವಾಗ ಸುಮ್ಮನೆ ಅಕ್ಷರಾರ್ಥ ಇಟ್ಕೊಂಡು ಹೇಳಿ. ಇನ್ನೊಂದು ಕಾತ್ಯಾಯನ ಅದನ್ನು ವಾರ್ತಿಕ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಪಾಣಿನಿ ಹೀಗೆ ಹೇಳಿದ್ದಕ್ಕೆ ಹೀಗೇನೂ ಹೇಳಬೇಕು ಎಂದು ಸೇರಿಸ್ತಾನೆ. ಅದರಿಂದ ವಾರ್ತಿಕ ಎಂದು ಗೊತ್ತಾಗಬೇಕೆಂದರೆ ಕೊನೆಗೂ ವಾಚ್ಯಂ ವಕ್ತವ್ಯಂ ಉಪಸಂಖ್ಯಾನಂ ಹೀಗೆ ಹೇಳ್ತಾನೆ. ಹೀಗೆ ಹೇಳಿ ಕೊನೆಗೂ ಇದಕ್ಕೆ ಇದು ಉಪಸಂಖ್ಯಾನಂ, ಇದು ವಾಚ್ಯಂ ವಕ್ತವ್ಯಂ ಹೀಗೆ ಹೇಳ್ತಾನೆ. ಅಂದರೆ ಇದು ಹೇಳಬೇಕು, ಇದು ವಕ್ತವ್ಯಂ ವಾಚ್ಯಂ ಉಪಸಂಖ್ಯಾನಂ ಕೊನೆಗೆ ಸೇರಿಸಿದರೆ ಇದು ವಾರ್ತಿಕ ಎಂದು ಗೊತ್ತಾಗ್ತದೆ. ಅದರಿಂದ ನೋಡಿ, ಋಳುವರ್ಣಯೋರ್ಮಿತ ಸಾವರ್ಣ್ಯಂ ವಾಚ್ಯಂ, ಅದು ಅದು ಉಚ್ಚಾರಣ ಋಳುವರ್ಣಯೋ ಋಳು ಅಷ್ಟೇ. ವಾಚ್ಯಂ ವಾಚ್ಯಂ ಎಂದು ಬಂದರೆ ಅದು ವಾರ್ತಿಕ, ಉಪ ವಕ್ತವ್ಯಂ ಉಪಸಂಖ್ಯಾನಂ ಇತ್ಯಾದಿಗಳು ಹೇಳ್ತಾನೆ. ಓಕೆ, ಈಗ ನಾವು ಸ್ಥಾನ ಪ್ರಯತ್ನ ಏನು ತಿಳ್ಕೊಳ್ಳೋಣ. ಟೈಮ್ ಎಷ್ಟಿದೆ? ಒಂದು ಸ್ವಲ್ಪ 10 ನಿಮಿಷ ಇದೆ ಅಲ್ಲ, ಹೇಳಿಬಿಡೋಣ. ಸ್ಥಾನ ಹೇಳಿಬಿಡ್ತೀನಿ. ಸ್ಥಾನ ಯಾವ ಯಾವ ಅಕ್ಷರಕ್ಕೆ ಎಲ್ಲಿ ಸ್ಥಾನ ಅದು ಓದೋಣ. ಅಕುಹ ವಿಸರ್ಜನೀಯಾನಾಂ ಕಂಠಃ, ಅಕುಹ ವಿಸರ್ಜನೀಯಾನಾಂ ಕಂಠಃ. ಸಿ ಆ ಕುಹ, ಈ ಮೂರಕ್ಕೆ ಕಂಠಸ್ಥಾನ ವಿಸರ್ಜನೀಯ, ಸಾರಿ. ಆ ಅಂದರೆ ಅಕಾರ ಗೊತ್ತು, ಕು ಅಂದರೆ ಯಾವುದು, ಕು ಅಂದರೆ ಕವರ್ಗ. ಇವುಗಳನ್ನು ಪಾಣಿನಿ ಏನು ಮಾಡಿದ, ಬೇರೆ ಕಡೆ ಬಳಸಿದ,
ಕಾ ಚಾ ಟಾ ತಾಪ ಇದೆ ಅಲ್ಲವೇ, ಇದಕ್ಕೆ ನಾವು ಕವರ್ಗ ಎಂದು ಹೇಳ್ತೀವಿ. ಕ ಖ ಗ ಘ ಘ ಇದು ಕವರ್ಗ, ಚ ಛ ಜ ಝ ಝ ಟವರ್ಗ ಹೇಳ್ತಾರಲ್ಲ ಕವರ್ಗ ಚವರ್ಗ ಟವರ್ಗ. ಇದಕ್ಕೆ ಮೊದಲನೇ ಅಕ್ಷರ ತಗೊಂಡು ಅದಕ್ಕೆ ಊ ಸೇರಿಸಿದ್ದರೆ ಉದಿತ್ ಎಂದು ಹೇಳುತ್ತಾರೆ. ಉತ್ತು ಉತ್ತಂದರೆ ಉಕಾರ, ತಕಾರ ಸುಮ್ಮನೆ ಉಚ್ಚಾರಣ ಅರ್ಥ. ಸೊ ಉತ್ತು ಇತ್ತಾಗಿರುತ್ತದೆ, ಇತ್ತಂದರೆ ಊ ಸೇರಿಸ್ತೀವಿ, ಬಟ್ ಅದನ್ನು ಆಲ್ಫಾಬೆಟ್ನಲ್ಲಿ ವರ್ಣದಲ್ಲಿ ಸೇರಿಸಬಾರದು, ಅದಕ್ಕೋಸ್ಕರ ಇತ್ತಾಗುತ್ತದೆ. ಉಕಾರ ಇತ್ತು ಆಗಿರೋದನ್ನು ಉದಿತ್ ಎಂದು ಹೇಳ್ತಾರೆ. ಉದಿತ್ ಅಂದರೆ ಕು ಕೂ ಚೂ ಟೂ ತೂಪು. ಶಾರ್ಟ್ಕಟ್ ಹೇಳಬೇಕಂದ್ರೆ ನೀವು ಕಾ ಖ ಗ ಘ ಘ ಐದು ಅಕ್ಷರ ಹೇಳುವುದಕ್ಕೆ ಕೂ ಹೇಳಿಬಿಟ್ರೆ ಐದು ಅಕ್ಷರಗಳು ಬಂತು ಶಾರ್ಟ್ಕಟ್, ಅದು ಅಬ್ರಿವಿಯೇಷನ್ ಪ್ರತ್ಯಾಹಾರ. ಅದರಿಂದ ಅಂದರೆ ಪ್ರತ್ಯಾಹಾರ ಮಾಡಿದ್ದಾಗ ಒಂದಷ್ಟು ಸಿಗ್ತಾ ಇದೆ. ಇದು ಅನದರ್ ಪಾಣಿನಿ ಇವುಗಳನ್ನು ಬಳಸಿದ ಅಂದರೆ ಮಹೇಶ್ವರ ಸೂತ್ರಗಳ ಮೇಲೆ ಇದು ಹೊಂದಲ್ಲ, ಯಾಕಂದರೆ ಅದು ಕವರ್ಗ ಕ್ರಮ ಇಟ್ಕೊಂಡಿಲ್ಲ ಅವರು, ಉದ್ದ ಕ್ರಮ ಇಟ್ಕೊಂಡಾರಲ್ಲ ಅದು, ಏಕೆಂದರೆ ಉದ್ದ ಕ್ರಮ ಇದಂದರೆ ಕಪಚಟ ಕಪೈ ಚಟತ ವಿಶಸ್ಸರ ಹಾಗೆ ಇಟ್ಕೊಂಡ್ರು, ಈ ಕ್ರಮ ಇಟ್ಕೊಂಡಿಲ್ಲ. ಅದಕ್ಕೋಸ್ಕರ ಇದು ಪಾಣಿನಿ ಇನ್ನೊಂದು ಕಡೆ ಬಳಸಿದ, ಇದು ವೃತ್ತಿಯಲ್ಲಿದೆ ಬಟ್ ಬೇರೆ ಕಡೆ ಪಾಣಿನಿ ಬಳಸಿದ್ದಾರೆ. ಕೂ ಕೂ ಅಂದರೆ ಕುದು ಉದಿತ್ತದು ಕೂ, ಅದರಿಂದ ಅಕಾರ ದೆನ್ ಕೂ ಕೂ ಅಂದರೆ ಕ ಖ ಗ ಘ ಘ ಈ ಐದು ಪ್ಲಸ್ ಹಕಾರ ವಿಸರ್ಜನೀಯ ವಿಸರ್ಜನೀಯನೇ ವಿಸರ್ಗ ವಿಸರ್ಗ ವಿಸರ್ಜನೀಯ ಎರಡೂ ಒಂದೇ. ಅದರಿಂದ ಆ ಕೂ ಹ ವಿಸರ್ಜನೀಯ ಇಷ್ಟು ಅಕ್ಷರಗಳಿಗೆ ಕಂಠಸ್ಥಾನ. ಈಗ ನೋಡು ಆ ಕಂಠಸ್ಥಾನ ಕೂ ನೋಡಿ ಕ ನಿಮ್ಮ ಟಂಗ್ ಎಲ್ಲಿ ಟಚ್ ಮಾಡ್ತಾ ಇದೆ, ಕಂಠಕ್ಕಿಂತ ಸ್ವಲ್ಪ ಆಲ್ಮೋಸ್ಟ್ ಕಂಠ ಅದು ಕ ಖ ಗ ಘ ಘ ನೋಡಿ ಕ ಖ ಗ ಘ ಘ ಕಾಂಟ್ರಾಸ್ಟು. ಇನ್ನೊಂದು ಸ್ಥಾನ ಹೇಳಿದಾಗ ನಿಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಕ ಖ ಗ ಘ ಘ ಇದೆಲ್ಲ ಕಂಠಸ್ಥಾನದಲ್ಲಿ, ಆ ಕಂಠಸ್ಥಾನ, ಹಾ ಕಂಠಸ್ಥಾನ. ವಿಸರ್ಗವೂ ಅಷ್ಟೇ, ರಾಮ ಹಾ ಹಾ ಹೇಳ್ತೀವಲ್ಲ ಅದು ಹಕಾರವೇ ಅಲ್ಲವೇ, ಹಕಾರವೇ ಸ್ಲೈಟ್ಲಿ ವ್ಯತ್ಯಾಸ ಇರುತ್ತದೆ ಹಕಾರ, ಅದಕ್ಕೆ ಉಚ್ಚಾರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಅದರಿಂದ ನೋ ಅಕಾರ ನಂತರ ಉಚ್ಚರಿಸಿದ್ದರೆ ವಿಸರ್ಗವನ್ನು ಅಹ ಹೇಳ್ತೀವಿ, ಈ ಅಂತರ ಹೇಳಿದರೆ ಇಹಿ ಹೇಳ್ತೀವಿ, ಹರಿಹಿ ಗುರುಹು ರಾಮಃ ಅಲ್ಲವೇ, ಅಹ ಇಹಿ ಉಹು ಹೇಳ್ತೀವಿ ಹಾಗೆ. ಇನ್ನು ಅದು ಬೇರೆ ಇದೆ ಮುಂದೆ ಬರುತ್ತದೆ. ಅದರಿಂದ ಆ ಕೂ ಹ ವಿಸರ್ಜನೀಯ ಇವೆಲ್ಲಕ್ಕೆ ಸ್ಥಾನ ಕಂಠ. ಈಗ ಮುಂದಿಂದು ವಾಕ್ಯ ಓದೋಣ. ಇಚು ಯಶಾನಾಂ ತಾಲು ತಾಲು ನಪುಂಸಕಲಿಂಗ, ತಾಲು ತಾಲೂನಿ ತಾಲೂನಿ ವಿಸರ್ಗ ಇರಬಾರದು, ಕಂಠ ಪುನ್ಲಿಂಗ, ಕಂಠ ಕಂಠವು ಕಂಠ ಆಗುತ್ತದೆ. ಸೊ ಅದರಿಂದ ತಾಲು ತಾಲೂನಿ ತಾಲೂನಿ ನಪುಂಸಕಲಿಂಗ, ಅದರಿಂದ ಅದು ತಾಲು ನಪುಂಸಕಲಿಂಗ ಇಟ್ಟಿದ್ದೀವಿ. ಸೊ ಇಚು ಯಶಾನಾಂ ತಾಲು ಈ ಇಕಾರ ತಾಲು, ತಾಲು ಅಂದರೆ ಏನಂದರೆ ಇದು ಪಾರ್ಟ್ ಆಗುತ್ತದೆ ನೋಡಿ, ಈ ಈ ತಾಲು ಇದು ಈ ಏನು ಹೇಳ್ತಾರೆ ನೀವು ಇದು ಈ ಹಾಂ ಕೆನ್ನೆ ಕೆನ್ನೆದು ಸಪ್ರೇಟ್ ಆಗ್ತದೆ ನೋಡಿ, ದಿಸ್ ಪಾರ್ಟ್ ಈಸ್ ಈ ಈ ಚ ಛ ಜ ಝ ಈ ಸ್ಥಾನದಲ್ಲೇ ಇರುತ್ತದೆ, ಈ ಚ ಛ ಜ ಝ ಝ ಈ ತಾಲೂನಲ್ಲಿ. ದೆನ್ ಯಾನು ಈ ತಾಲೂನಲ್ಲಿ, ಶ ತಾಲೂನಲ್ಲಿ ಅಂದರೆ ಶ, ಅದರಿಂದ ಇದೆಲ್ಲ ತಾಲು ಸ್ಥಾನ ಎಂದು ಹೇಳಿದ್ದ. ಈಗ ಮುಂದೆ ನೋಡೋಣ. ರೂಟು ರಷಾಣಾಂ ಮೂರ್ಧ, ರು ಫಸ್ಟ್ ರು ವವಲ್ ಅದು ಮೂರ್ಧನಿಂದ ಬರಬೇಕು. ಮೂರ್ಧ ಅಂದರೆ ಟಂಗ್, ವಾಟ್ ಕಾಲ್ ದಟ್ ಏನು ಹೇಳ್ತೀವಿ ನಾವು, ದ ಸೀಲಿಂಗ್ ಆಫ್ ದ ಮೌತ್, ಬಾಯಿಯಲ್ಲಿನ ಮೇಲಿನ ಭಾಗ ಇದು ನೋಡಿ, ಅದು ಮೂರ್ಧ ಸ್ಥಾನ, ಇದು ಮೂರ್ಧ ಆ ಒಳಗಿಂದ ಮೇಲಿಂದು. ಅದಕ್ಕೆ ನೀವೇನು ಹೇಳ್ತೀರಿ ಅದಕ್ಕೆ ಕನ್ನಡದಲ್ಲಿ ಏನಾದರೂ ಇದೆ, ಬಾಯಿಯಲ್ಲಿ ರೂಫ್ ಆಫ್ ದ ರೂಫ್ ಆಫ್ ದ ಮೌತ್, ಅಂಗಿಡಿ ಅಂಗಿಲಿ ಎಂದು ಹೇಳ್ತೀವಿ ತೆಲುಗಿನಲ್ಲಿ, ಅಂಗಿಲಿ ಅಂಗಿಲಿ ಹೇಳ್ತೀವಿ, ಅಂಗಿಲಿ ಅಂದರೆ ರೂಫ್ ಆಫ್ ದ ಮೌತ್, ಬಾಯಿಯನ್ನು ಒಳಗೆ ಮೇಲಿನ ಭಾಗ. ಅದು ನೋಡಿ ನಾವು ಟಂಗ್ ಮಾತಾಡುವಾಗ ಟಾ ಇಲ್ಲಿ ಟಚ್ ಆಗ್ತದೆ ನೋಡಿ, ಅದು ಸ್ವಲ್ಪ ಡಿಪ್ರೆಷನ್ ಇರ್ತದೆ ನೋಡಿ, ಅಲ್ಲಿ ಹೋಗಿ ಟಚ್ ಆಗ್ತದೆ. ಆ ಮೇಲಿನ ಭಾಗವನ್ನು ಮೂರ್ಧ ಹೇಳ್ತೀವಿ, ಆ ಭಾಗದಿಂದ ಉಚ್ಚಾರಣ ಆಗ್ತವೆ, ಅದರಿಂದ ಮೂರ್ಧ ಸ್ಥಾನ. ಸಿ ರು ಟಾ ಟಾ ಠಾ ಡ ಢ ಣ ಅಂದರೆ ಮೇಲಿನ ಭಾಗದಿಂದ. ದೆನ್ ರ ಅಲ್ಲಿ ಸ್ಥಾನ, ಶ ಅದಕ್ಕೋಸ್ಕರ ಮೊದಲನೇ ಶ ನಾರ್ಮಲ್ ಆಗ್ತದೆ, ಏಕೆಂದರೆ ಇದು ತಾಲೂನಿಂದ ಆಗುತ್ತದೆ. ಈ ಎರಡನೇ ಶ ಟಂಗನ್ನು ನೋಡಿ ಸ್ವಲ್ಪ ಒಳಗೆ ಒಳಗೆ ಒಟ್ಟುಕಲ್ಲಿ ಎಳೆದು ಹೇಳ್ತೀವಿ ನೋಡಿ, ಒಳಗೆ ಎಳೆದು ಹೇಳ್ತೀವಿ, ಅದರಿಂದ ಶ ಶ ಹೇಳ್ತೀವಿ. ಆ ಶ ಎಲ್ಲಿ ಸ್ಥಾನ ಇದೆ ನೋಡಿ, ಅದು ಮೂರ್ಧ ಸ್ಥಾನ, ಅದು ಮೂರ್ಧ ಸ್ಥಾನ. ಏನಂತೆ ರೋಟು ರಷಾಣ ಮೂರ್ಧ ಆಯಿತು. ಮತ್ತೆ ಲುತು ಲುತು ಲಸಾನಾಂ ದಂತ, ಲು ಲು ಅದೇ ಲು ಎಂದ ಆಗ್ತದೆ ಅಂದರೆ ಅದು ದಂತಸ್ಥಾನ, ಯಾಕಂದರೆ ಲು ಅಂದರೆ ದಂತಕ್ಕಿಂತ ಸ್ವಲ್ಪ ಹಿಂದಿನ ಭಾಗದಲ್ಲಿ ಟಚ್ ಆಗ್ತದೆ ನೋಡಿ. ಲು
ತೂ ಅಂದರೆ ತ ಥ ದ ಧ ನ ನೇರಾಗಿ ಹಲ್ಲುಗಳೇ ಆಗದಿದ್ದರೂ ಹಲ್ಲಿಗೆ ಸ್ವಲ್ಪ ಹಿಂದಿನ ಭಾಗದಲ್ಲಿ ಹೋಗಿ ಸ್ಪರ್ಶ ಆಗ್ತಾ ಇದೆ. ತ ಥ ದ ಧ ನ ಅಲ್ಲ ಅದು ಅದು ಸ್ಥಾನ. ತ ದಂತಾನಾಂ ಲಾ ಸ ಲಕಾರ ಅಲ್ಲಿಂದಲೇ ಸಕಾರ ಅಲ್ಲಿಂದಲೇ ಅದರಿಂದ ಆ ಈ ಎಲ್ಲ ಅಕ್ಷರಗಳಿಗೆ ದಂತಸ್ಥಾನ. ಅದರಿಂದ ಲತ್ ಲಸಾನಾಂ ದಂತಾ ಈಗ ನಂತರ ನೋಡು ಇಲ್ಲಿ ಇದಕ್ಕೆ ಉಪೂಪದ್ಮಾನೀಯಾನಾಂ ಓಷ್ಠೌ ಉಪೂಪದ್ಮಾನೀಯಾನಾಂ ಓಷ್ಠೌ ಊ ಉಕಾರ ಉಪದ್ಮಾನೀಯ ಪೂ ಪೂ ಮೊದಲು ಹೇಳೋಣ. ಪೂ ಉಪದ್ಮಾನೀಯ ಪೂ ಪದ್ಮಾನೀಯ ಸವರ್ಣ ದೀರ್ಘ ಸಂಧಿ ಬಂತು. ಪೂ ಅಂದರೆ ಪವರ್ಗ ಪ ಫ ಬ ಭ ಮ ಎಲ್ಲ ಐದು ಅಕ್ಷರಗಳು ತುಟಿಗಳಿಂದ ಪ ಫ ಬ ಭ ಮ ಈ ತುಟಿಗಳಿಂದ ಅದರಿಂದ ಉಪು ಉಪದ್ಮಾನೀಯ. ಉಪದ್ಮಾನೀಯ ಅಂದರೆ ಅರ್ಥವೇನೆಂದರೆ ಈ ವಿಸರ್ಗ ಪಾಕ್ಕಿಂತ ಮುಂಚೆ ವಿಸರ್ಗ ಬಂದಾಗ ಅದು ಉಪದ್ಮಾನೀಯ ಆಗುತ್ತದೆ. ಪಾಕ್ಕಿಂತ ಮುಂಚೆ ವಿಸರ್ಗ ನಂತರ ಪಾ ಬಂದರೆ ವಿಸರ್ಗವು ಅರ್ಧ ವಿಸರ್ಗ ಸದೃಶಃ ಉಚ್ಚಾರಣ ಮಾಡ್ತೀವಿ. ಅದಕ್ಕೆ ಇನ್ನೊಂದಿದೆ ಕಾಕಿ ವಿಸರ್ಗ ಮುಂದಿದ್ದರೆ ಅದಕ್ಕೇನು ಹೇಳ್ತೀರಿ? ಏನೋ ಇದಪ್ಪ ಹೆಸರು ಮರೆತು ಹೋದರೆ ಮುಂದೆ ಬರುತ್ತದೆ ಅದು. ಅಂದರೆ ವಿಸರ್ಗ ನಂತರ ಕಾ ಬಂದರೆ ರಾಮ ಕರೋತಿ ರಾಮಃ ಕರೋತಿ ಹೇಳಲ್ಲ, ಕಾ ಇದ್ದರೆ ರಾಮ ಕರೋತಿ. ಕ್ಷ ಬಂದರೆ ಪೂರ್ತಿ ವಿಸರ್ಗ ಉಚ್ಚರಿಸಬೇಕು, ಅದು ವ್ಯಾಕರಣ ನಿಯಮದಲ್ಲಿ ಬರುತ್ತದೆ. ಆದರೆ ಕಾ ಬಂದರೆ ರಾಮಃ ಕರೋತಿ ಹೇಳಲ್ಲ, ರಾಮ ಕರೋತಿ ಅಹ್ ಕರೋತಿ. ಆ ಅಹ್ ಅಹ್ ಇದೆ ನೋಡಿ ಅರ್ಧ ವಿಸರ್ಗ ಸದೃಶಃ, ಅದು ಉಪದ್ಮಾನೀಯ. ಕಕ್ಕ ಪಾಪ ಪಾಕಿ ಅಷ್ಟೇ, ರಾಮ ಅಂದರೆ ಫಲತಿ ಹೇಳ್ತೀವಿ ನೋಡಿ, ರಾಮ ಪಶ್ಯತಿ ಅಹ್ ಪಶ್ಯತಿ ಅಹ್ ಹೇಳ್ತೀವಿ ಅಂದರೆ ಅರ್ಧ ವಿಸರ್ಗ ಸದೃಶಃ. ಅಹಾ ಎಂದು ಹೇಳಲ್ಲ, ರಾಮ ಪಶ್ಯತಿ ಹೇಳಲ್ಲ, ರಾಮ ಪಶ್ಯತಿ ಅದು ಆ ಉಪದ್ಮಾನೀಯವು ಕಿ ಉಪದ್ಮಾನೀಯಕ್ಕೆ ಓಷ್ಠಸ್ಥಾನ. ಅದಕ್ಕೋಸ್ಕರ ಊ ಪೂ ಉಪದ್ಮಾನೀಯಾನಾಂ ಓಷ್ಠೌ ಆಯಿತು. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಕಂಠಸ್ಥಾನಕ್ಕೆ ಉಚ್ಚಾರಣ ಮಾಡುವುದು ಕಂಠ್ಯಾಹ ಹೇಳುತ್ತಾರೆ. ಕಂಠದಿಂದ ಉಚ್ಚಾರಣ ಮಾಡಿರುವ ಅಕ್ಷರಗಳಿಗೆ ಕಂಠ್ಯಾಹ. ಇದಕ್ಕೇನು ಹೇಳ್ತಾರೆ? ಗಟ್ರಲ್ಸ್, ಗಟ್ರಲ್, ಗಟ್ರಲ್ಸ್ ಹೇಳ್ತಾರೆ ಬಹುವಚನ. ಇನ್ನೊಂದು ಏನೆಂದರೆ ಇಚುಯೇಷನ್ಗೆ ಪ್ಯಾಲೆಟಲ್ಸ್, ಇದಂತೆ ಸರಿಬ್ರಲ್ಸ್. ಮೂರ್ಧನ್ಯಕ್ಕೆ ಮೂರ್ಧಾಸ್ಥಾನದಿಂದ ಹುಟ್ಟುವುದು ಮೂರ್ಧನ್ಯ, ಮೂರ್ಧನ್ ನಕಾರಾಂತ ಪದ. ಮೂರ್ಧದಲ್ಲಿ ಉಚ್ಚಾರಣ ಮಾಡುವ ಅಕ್ಷರ ಮೂರ್ಧನ್ಯ, ಮೂರ್ಧನ್ಯ ಶಕಾರ ಹೇಳ್ತಾರೆ. ಈಗ ತಾಲುನಿಂದ ಉಚ್ಚಾರಣಕ್ಕೆ ತಾಲವ್ಯ ಶಕ ಸಕ ಶಕಾರ, ಮೊದಲನೆಯದು ಶಂಕರ ಶಾದು ತಾಲವ್ಯ ಶಕಾರ, ಅದು ಮೂರ್ಧನ್ಯ ಶಕಾರ. ಇದು ದಂತ್ಯ, ದಂತೆ ಭವಃ ದಂತ್ಯ. ದಂತ್ಯ ಅಂದರೆ ಈ ತಕಾರ, ತಕಾರಾದಿಗಳೆಲ್ಲ ದಂತ್ಯಗಳು, ದಂತ್ಯಾಕ್ಷರಗಳು. ಅದರಿಂದ ಹಾಗೆ ಅದಕ್ಕೆ ಡೆಂಟಲ್ಸ್, ಇದು ಲೇಬಿಯಲ್ಸ್ ಅಂದರೆ ಈ ತುಟಿಯಿಂದ ಬಳಸುವುದು ಲೇಬಿಯಲ್ಸ್. ಇವೆಲ್ಲ ಲ್ಯಾಟಿನ್ ಪದಗಳು, ಗಟ್ರಲ್ಸ್, ಪೆಲೆಟಲ್ಸ್, ದೆನ್ ಪೆಲೇಟ್. ಪೆಲೇಟ್ ಅಂದರೆ ತಾಲು, ತಾಲೂಕೆ ಪೆಲೇಟ್. ಇದು ಗಟ್ರಲ್ಸ್, ಪೆಲೆಟಲ್ಸ್, ಸರಿಬ್ರಲ್ಸ್. ಸರಿಬ್ರಲ್ಸ್ಗಿನ್ನೊಂದು ಹೆಸರಿದೆ ಮತ್ತೆ ಹೋದೆ, ಸರಿಬ್ರಲ್ಸ್, ದೆನ್ ಡೆಂಟಲ್, ಡೆಂಟಲ್, ಲೇಬಿಯಲ್ಸ್. ಇದೆಲ್ಲ ಇಂಗ್ಲೀಷ್. ಸೊ ಓಕೆ ಅಂತಾರ. ಈಗ ನಾಸಿಕ ಯಮ್ ಜಸ್ಟ್ ಹೇಳಿ ಮುಗಿಸ್ಬಿಡೋಣ. ಯಮಗಣನಾಂ ನಾಸಿಕಾಚ, ಯಮಗಣನಾಂ ನಾಸಿಕಾಚ ಅಂದರೆ ಏನೆಂದರೆ ಇವುಗಳಿಗೆ ಆಲ್ರೆಡಿ ಕುಚುಟು ತುಪ್ಪದಲ್ಲಿ ಬಂದಿದ್ದೀವಲ್ಲ, ಕಾದಲ್ಲಿ ಙ ಬಂದಿದೆ, ಆ ಕಂಠ ಇದೆ ಆಸ್ ವೆಲ್ ಆಸ್ ನಾಸಿಕ ಇದೆ. ಙ ಅದು ನೋಡಿ ಙ, ಅದಕ್ಕೋಸ್ಕರ ನೋಡಿ ಙ ಜ ಒಂದಕ್ಕೆ ಒಂದು ಮಾತಾಡಿಬಿಡ್ತಾರೆ ಜನರು. ಕವರ್ಗದ ನೇಸಲಕ್ಕೆ ಙ ಅಂದರೆ ಅಕಂಠಸ್ಥಾನದಿಂದಲೇ ಬರಬೇಕು. ಚವರ್ಗಕ್ಕೆ ಞ, ಞ ಅಂದರೆ ಎಲ್ಲಿ ಜ ಬರುತ್ತದೋ, ಜ ನೋಡಿ ಜ ಜ ಜ ಜ ಞ ಅದೇ ಸ್ಥಾನದಲ್ಲಿ ಬರಬೇಕು. ಅದಕ್ಕಿದು ಇದಕ್ಕದು ಮಾಡಿಬಿಡ್ತಾರೆ ಅಲ್ಲವೇ. ಹಾಂ, ಅಂದರೆ ಕಂಠಕ್ಕೆ ಎಲ್ಲಿದೋ ಗ ಬರುತ್ತದೆ ನೋಡಿ, ಗ ಗ ಗ ಆ ಸ್ಥಾನದಲ್ಲೇ ನೇಸಲು ಬರಬೇಕು ಙ ಅದು. ಜ ಜ ಎಲ್ಲಿ ಹೇಳಿದೆ ಅದೇ ಞ ಅಲ್ಲೇ ಬರಬೇಕು. ಜ ಞ, ಜ ಞ ಹತ್ತಿರ ಇದೆ, ಕ ಗ ಙ ಹತ್ತಿರ ಇದೆ. ಅದರಿಂದ ಙ ಞ ಣ ನ ಮ ಇವುಗಳಿಗೆ ಅವು ವ್ಯಂಜನಗಳಾಗುವುದರಿಂದ ಕುಚುಟು ತೂಪುನಲ್ಲಿರುವುದರಿಂದ ಕಂಠ, ಆ ಕಂಠ ತಾನು ಐದು ಸ್ಥಾನಗಳಿವೆ ಪ್ಲಸ್ ನಾಸಿಕ. ಅಂದರೆ ಈ ಐದು ಸ್ಥಾನಗಳು ಪ್ಲಸ್ ನಾಸಿಕ
ಅದರಿಂದ ಕಂಠ ತಾಲು ಮೂರ್ಧ ಐದು ಸ್ಥಾನಗಳು ಕಂಠ ತಾಲು ಮೂರ್ಧ ದಂತ ಓಷ್ಟ ಈ ಐದಕ್ಕೆ ತಾಲುನಿಂದ ಶುರು ಮಾಡ್ತಾರೆ ಯಾಕೋ ಅದರಿಂದ ತಾಲ್ವಾದಿ ಸ್ಥಾನ ತಾಲ್ವಾದಿ ಸ್ಥಾನ ಎಲ್ಲರೂ ಶಂಕರ ತಾಲ್ವಾದಿ ಸ್ಥಾನ ಹೇಳ್ತಾರೆ ಕಂಠಾದಿ ಸ್ಥಾನ ಏಕೆ ಹೇಳಲ್ಲ ತಾಲ್ವಾದಿನಿಂದಲೇ ಶುರು ಮಾಡ್ತಾರೆ ತಾಲ್ವಾದಿ ಸ್ಥಾನ ತಾಲ್ವಾದಿ ಸ್ಥಾನ ಹೇಳ್ತಾರೆ ಅಂದರೆ ಈ ಐದು ಸ್ಥಾನಗಳು ಆಯಿತು ಏದೈತೋಹ ಕಂಠ ತಾಲು ಇದೆಲ್ಲ ಹೇಳೋದ ನಾಳೆ ಹೇಳೋದ ಟೈಮ್ ಆಯಿತು ಏದೈತೋಹ ಕಂಠ ತಾಲು ಸ್ಟಾಪ್ ಮಾಡೋದಾ ಓಕೆ ಇದು ಸ್ಟಾಪ್ ಮಾಡೋಣ ಇನ್ನೂ ಸ್ಥಾನಗಳು ಕೆಲವಿವೆ ಅಂದರೆ ಈ ಈ ನಮಗಣದಿಂದ ಎರಡೆರಡು ಸ್ಥಾನಗಳಿವೆ ಹಿಂದಿನವರೆಗೂ ಒಂದೊಂದು ಸ್ಥಾನ ಈಗ ಬಂದಿರುವ ಎಲ್ಲ ಅಕ್ಷರಗಳಿಗೆ ಎರಡೆರಡು ಸ್ಥಾನಗಳು ಆ ಎರಡೆರಡು ಸ್ಥಾನ ಎಷ್ಟು ಗಮನಿಸಿದ್ದರೂ ಆಶ್ಚರ್ಯ ಇವರಲ್ಲ ಉಚ್ಚಾರ ಮಾಡಬೇಕಾದ್ರೆ ಬರ್ತದೆ ಯಾಕೆ ಆ ಸ್ಥಾನಗಳು ನೋಡ್ಕೊ ಅವ್ರಿಗೆ ಹೇಳಬೇಕು ನೀವು ಎಲ್ಲಿಡ್ತಾ ಇದ್ದೀವಿ ಅವ್ರಿಗೆ ಹೇಳಬೇಕಾದ್ರೆ ಟಂಗೆಲ್ಲಿಟ್ಟಿದ್ದು ನೋಡಿ ಇಲ್ಲಿ ನೋಡು ಅಂತ ಹೇಳಿಬಿಟ್ರೆ ಇದು ಗಮನಿಸಿ ನೋಡು ಅಂದರೆ ಅಲ್ಲಿಟ್ಟರೆ ಹಾಗೆ ಬರುತ್ತದೆ ಇದು ಡೆಫ್ ಅಂಡ್ ಡಂಬ್ಗೆ ಯು ಕ್ಯಾನ್ ಯೂಸ್ ದಮ್ ಟೆಲ್ ದೆಮ್ ಲೈಕ್ ದಿಸ್ ಆ್ಯಂಡ್ ದೇ ವಿಲ್ ಡೂ ದ್ಯಾಟ್ ದೇ ವಿಲ್ ಅಂದ ಆಲ್ಫಾಬೆಟ್ ಅದರ ಇದು ಗೊತ್ತೇ ಆಗಲ್ಲ ಇವರು ತಪ್ಪು ಹೇಳಿದರೆ ಕರೆಕ್ಟ್ ಆಗಲ್ಲಪ್ಪ ಹೀಗೆ ಹೇಳು ಹೀಗೆ ಹೇಳು ಎಷ್ಟು ಹೇಳಿದ್ರು ಅದೇ ತಪ್ಪು ಹೇಳ್ತಾನೆ ಓಕೆ ಬಿಡು ನಿಮ್ಮ ಮೂರ್ಖ ನಿಮಗೆ ಬರಲ್ಲ ಬಿಡು ಅಂದ ಇಟ್ಬಿಡ್ತಾರೆ ಅವ್ರು ಏನು ಮಾಡ್ತಾರೆ ಸಿ ತಾನು ತಾನೇ ನೀವು ಹೇಳಿದ್ದನ್ನು ಗುರು ಹೇಳಿದ್ದನ್ನು ತಿಳ್ಕೊಂಡು ಅನುಕರಣ ಮಾಡಿದರೆ ಆಗುತ್ತದೆ ಅವರಿಗೆ ಎಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸ್ಥಾನ ಹೇಳಿಬಿಟ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ ಪಾಣಿನಿಯ ಶಿಕ್ಷಾ ಎಂದೇ ಒಂದು ವೇದಾಂಗ ಇದೆ ಅದು ನಾವು ಕೊನೆಗೂ ಹೇಳೋಣ ಟೈಮ್ ಇದ್ದರೆ ಒಂದು ಸಲ ಕೆಲವು ಶ್ಲೋಕಗಳಿವೆ ಅಲ್ಲಿ ಇದೆಲ್ಲ ಪಾಣಿನಿಯ ಡಿಸ್ಕಸ್ ಮಾಡ್ತಾನೆ ಇನ್ನು ಡೀಟೇಲ್ಸ್ ಡಿಸ್ಕಸ್ ಮಾಡ್ತಾರೆ ಆಯಿತು ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್.